ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय रामण नमस्कृत्य नरम चरोत्म दैवीं सरस्वती व्या तदों जय मुदी नष्ट्रायशुभद्रेशु निगवत नैष्टकी भगवतीलोकेर्भवती नई्टी ओम्ञानीरांध्य ज्ञानांजनचलाकय चक्षुरोन तस्में श्रीगुरव नम चैतन्यमनोंभष्ट मे न भूतले स्वयं रूप्यं दधास्वपदा वंदेहम श्रीगुरोपकमल श्रीगुरोन्वैष्णवां श्रीूपं सागर जाथम सागण रघुनाथन्व शीव साधवैतम सवदूत परजन सहित कृष्ण चैतन्यदेव श्रीराधापादा सागण ललिता श्री कृष्ण कृष्णकुण सिंधु दीनबंधु जगतपते गोपेशा गोपिकांता राधाकांता नमोस्तुते सप्तकांचन गौरांगी राधे वृंदावनेश्वरी देवी प्रणमामी हरिप्रिय वाचाकुभ्य कृपा सिंधुभ्य पतिताने्यो वैष्णवेभ्यो नमो नम जय श्रीकृष्ण चैतन्य प्रभु निनंद श्रीअदाधर श्रीवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಸ್ಕಂದ ಹನ್ನೊಂದು ಅಧ್ಯಾಯ ಹನ್ನೊಂದು ಬದ್ಧ ಹಾಗೂ ಮುಕ್ತ ಜೀವಿಗಳ ಲಕ್ಷಣ ಲೋಕವೊಂದು ದೇವೋತ್ತಮ ಪರಮ ಪುರುಷನು ಹೀಗೆಂದನು ನನ್ನ ಪ್ರೀತಿಯ ಉದ್ಧವನೆ ನನ್ನ ನಿಯಂತ್ರಣದಲ್ಲಿ ಇರುವ ಭೌತಿಕ ಪ್ರಕೃತಿ ಗುಣಗಳ ಪ್ರಭಾವಕ್ಕೆ ಅನುಸಾರವಾಗಿ ಜೀವಿಯು ಕೆಲವು ವೇಳೆ ಬದ್ಧನೆಂದು ಮತ್ತು ಕೆಲವು ವೇಳೆ ಮುಕ್ತನೆಂದು ಅಂಕಿತನಾಗುತ್ತಾನೆ ಆದರೆ ನಿಜವಾಗಿ ಆತ್ಮನು ಎಂದಿಗೂ ಬದ್ಧನಲ್ಲ ಅಥವಾ ಮುಕ್ತನೂ ಅಲ್ಲ ಮತ್ತು ನಾನು ಪ್ರಕೃತಿ ಗುಣಗಳಿಗೆ ಕಾರಣವಾದ ಮಾಯೆಯ ಪರಮ ಪತಿಯಾದುದರಿಂದ ನನ್ನನ್ನು ಕೂಡ ಮುಕ್ತನೆಂದು ಅಥವಾ ಬದ್ಧನೆಂದು ಎಂದಿಗೂ ಪರಿಗಣಿಸಬಾರದು ಹೇಳ್ತಾ ಇದ್ದಾರೆ ಇವಾಗ ಹಿಂದಿನ ಅಧ್ಯಾಯದ ಹತ್ತೆ ಹ್ಮ್ ಬತ್ತಿನ ನಿಮಿಷ ಸೊ ಹಿಂದಿನ ಅಧ್ಯಾಯದ ಕಡೆಯಲ್ಲಿ ಕೊನೆಯಲ್ಲಿ ಅರ್ಜುನ ಈ ಪ್ರಶ್ನೆಯನ್ನು ಕೇಳ್ತಾನೆ ಹ್ಮ್ ಹ್ಮ್ ನನಗೆ ಜೀವಿಯ ಸ್ಥಿತಿಯನ್ನು ಅರ್ಥಕೊಳ್ಳಲು ಆಗ್ತಾ ಇಲ್ಲ ಹ್ಮ್ ನಿತ್ಯ ಮುಕ್ತ ಮತ್ತು ನಿತ್ಯ ಬದ್ಧ ಜೀವಿಗಳ ನಡುವಿನ ಭೇದವನ್ನು ತಿಳಿಯಬಹುದಾದ ಲಕ್ಷಣಗಳನ್ನು ನನಗೆ ದಯವಿಟ್ಟು ವಿವರಿಸಿ ಹೇಳು ಅಂತ ಕೊನೆ ಶ್ಲೋಕದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಕೇಳಿದಾನೆ ಹಾಗಾಗಿ ಇವಾಗ ಭಗವಂತ ಅದಕ್ಕೆ ಉತ್ತರ ಕೊಡೋಕೆ ಶುರು ಮಾಡ್ತಾ ಇದ್ದಾನೆ ಬದ್ಧ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿರೋನು ಬದ್ಧ ಮುಕ್ತ ಅಂದ್ರೆ ಯಾರು ಭೌತಿಕ ಗುಣಗಳಿಂದ ಗುಣಗಳ ಸಿಗಾಕೊಂಡಿಲ್ವೋ ಅವನು ಮುಕ್ತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಆತ್ಮ ನಿಜವಾಗ್ಲೂ ಕೆಲವು ವೇಳೆ ಬದ್ಧನೆಂದು ಕೆಲವು ವೇಳೆ ಮುಕ್ತನೆಂದು ಅಂಕಿತನಾಗುತ್ತಾನೆ ಅಂಕಿತನಾಗುತ್ತಾನೆ ಅಂದ್ರೆ ಅವನಿಗೆ ಸುಮ್ಮನೆ ಆ ರೀತಿ ಒಂದು ಬಿರುದು ಕೊಟ್ಟಿದ್ದಾರೆ ಅಥವಾ ಅದೊಂದು ಸ್ಥಿತಿ ಅಂತ ಹೇಳ್ಬೋದು ಆದ್ರೆ ನಿಜವಾಗ್ಲೂ ಆತ್ಮ ಬದ್ಧನೂ ಅಲ್ಲ ಮುಕ್ತನೂ ಅಲ್ಲ ಯಾಕಂದ್ರೆ ಈ ಬದ್ಧ ಮುಕ್ತ ಅನ್ನೋದು ಈ ಭೌತಿಕ ಜಗತ್ತಿಗೆ ಸೀಮಿತವಾಗಿರುವಂತಹ ದೀವಿಗೆ ಆದರೆ ಆತ್ಮ ಶಾಶ್ವತ ಸನಾತನನಾದ್ದರಿಂದ ಅವನು ಯಾವಾಗಲೂ ಮುಕ್ತಾನೆ ಅಂದ್ರೆ ಹಾಗಾಗಿ ಅವನಿಗೆ ಮುಕ್ತ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಅಥವಾ ಬದ್ಧ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅರೆ ಯಾವಾಗ ನಾವು ಈ ಪತಿತ ಸ್ಥಿತಿಗೆ ಬರ್ತೀವೋ ಆಗ ನಮ್ಮ ಹೋಲಿಕೆಯಲ್ಲಿ ನಾವು ಬದ್ಧರಾಗಿದ್ದೀವಿ ಇಲ್ಲಿ ನಮ್ಮ ಹೋಲಿಕೆಯಲ್ಲಿ ಇನ್ನೊಬ್ರನ್ನ ಮುಕ್ತರು ಅಂತ ಹೇಳ್ತಾರೆ ಇನ್ನುವೇ ಕೃಷ್ಣ ಇವಾಗ ಈ ಬದ್ಧ ಮುಕ್ತ ಅನ್ನೋ ಜೀವಿಗಳ ಅವರು ಯಾರು ಎಲ್ಲಿದ್ದಾರೆ ಅವರ ಗುಣಗಳೇನು ಇವೆಲ್ಲವನ್ನ ಹೇಳ್ತಾನೆ ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನನ್ನನ್ನು ಕೂಡ ಬದ್ಧ ಮತ್ತೆ ಮುಕ್ತ ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ನಾನು ಕೂಡ ಭೌತಿಕ ಜಗತ್ತನ್ನ ಮೀರಿರೋನು ಕನಸೆಂಬುದು ಕೇವಲ ಒಬ್ಬನ ಬುದ್ಧಿಯ ಸೃಷ್ಟಿಯಾಗಿರುತ್ತದೆ ಹ್ಮ್ ಕನಸು ಕನಸು ಕಂಡೆ ನಾನು ಬೆಳಗಿನ ಕನಸು ನಿಜ ಆಗತ್ತೆ ಕನಸು ಏನು ಬುದ್ಧಿಯ ಸೃಷ್ಟಿ ಹೇಗೆ ಇದು ಸೃಷ್ಟಿಯಾಗೋದು ಹಿಂದಿನ ಜನ್ಮಗಳಲ್ಲಿ ನಾವು ಅಥವಾ ಈ ಪೂರ್ವದಲ್ಲಿ ನಾವು ಅನುಭವಿಸಿರುವಂತಹ ವಿಷಯಗಳನ್ನು ನಾವು ಅದು ಮನಸ್ಸಿನಲ್ಲಿರುತ್ತೆ ಅದು ಮೇಲೆ ಬರುತ್ತೆ ಅಷ್ಟೇ ಅದಕ್ಕೆ ಕನಸು ಅದಕ್ಕೆ ಪ್ರೌಪಾದ್ರೂ ಬೇರೆ ಕಡೆ ಬರೀತಾರೆ ಒಂದ್ ಎಲ್ಲೋ ಒಂದ್ ಕಡೆ ನಾವು ಬೆಟ್ಟವನ್ನ ನೋಡಿದೀವಿ ಚಿನ್ನವನ್ನ ನೋಡಿದೀವಿ ಹಾಗಾಗಿ ಕನಸಿನಲ್ಲಿ ನಾವು ಚಿನ್ನದ ಬೆಟ್ಟವನ್ನ ನೋಡ್ತೀವಿ ಚಿನ್ನದ ಬೆಟ್ಟವನ್ನ ನಾವು ನೋಡಿದ್ವಿ ಅಂದ್ರೆ ಚಿನ್ನದ ಬೆಟ್ಟ ಇದೆ ಅಂತ ಅಲ್ಲ ಕನಸಿನಲ್ಲಿ ನೋಡಿದ್ದು ಎಲ್ಲ ನಿಜವಲ್ಲ ನಮ್ಮ ಅನುಭವಕ್ಕೆ ಬಂದಿರುವಂತ ವಿಷಯಗಳು ಇರುತ್ತೆ ಹಿಂದೆ ನಾವು ಅನುಭವ ಮಾಡಿರುವಂತದನ್ನು ನಾವು ಕನಸಿನಲ್ಲಿ ನೋಡ್ತೀವಿ ಅನುಭವ ಮಾಡಿಲ್ಲದೆ ಇರೋದು ನಾವೇ ಸೃಷ್ಟಿ ಮಾಡ್ತಾ ಇದೀವಿ ಕನಸಿನಲ್ಲಿ ಹೊಸ ವಸ್ತು ಅದನ್ನು ಕೂಡ ನೋಡ್ತೀವಿ ಹಾಗಾಗಿ ಕನಸಿನ ಬಗ್ಗೆ ಎಲ್ಲ ಜಾಸ್ತಿ ಮನಸ್ಸಿನ ಎಲ್ಲ ಇದು ಇಲ್ಲಿ ಹೇಳ್ತಾ ಇದ್ದಾರೆ ಬುದ್ಧಿಯ ಸೃಷ್ಟಿ ಹ್ಮ್ ಆದರೆ ಅದಕ್ಕೆ ವಾಸ್ತವತೆಯ ಸತ್ವವಿಲ್ಲ ಕನಸುಗೆ ವಾಸ್ತವತೆ ಇಲ್ಲ ನಿಜ ಇಲ್ಲ ಅದು ಅಸ್ತಿತ್ವದಲ್ಲಿ ಇಲ್ಲ ಅದು ಸುಮ್ಮನೆ ಕಲ್ಪನೆ ಅಷ್ಟೇ ಮನಸ್ಸಿನ ಒಂದು ಕೆಲಸ ಬುದ್ಧಿಯ ಕೆಲಸ ಅದೇ ರೀತಿಯಲ್ಲಿ ಭೌತಿಕ ದುಃಖ ಮೋಹ ಸುಖ ವಿಪತ್ತು ಮತ್ತು ಮಾಯಾ ಪ್ರಭಾವದಿಂದ ಭೌತಿಕ ದೇಹ ಧಾರಣೆ ಇವೆಲ್ಲವೂ ನನ್ನ ಮಾಯಾ ಶಕ್ತಿಯ ಸೃಷ್ಟಿಗಳಾಗಿವೆ ಭೌತಿಕ ಸುಖ ದುಃಖ ಮೋಹ ವಿಪತ್ತು ವಿಪತ್ತು ಅಯ್ಯೋ ನಾನು ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕೃಷ್ಣ ಹೇಳ್ತಾ ಇದ್ದೀನಿ ವಿಪತ್ತು ಮಾಯಾ ಭೌತಿಕ ದೇಹ ಧಾರಣೆ ಎಲ್ಲವೂ ಕೂಡ ಮಾಯಾ ಶಕ್ತಿಯ ಸೃಷ್ಟಿಗಳು ಸುಳ್ಳು ಅಂತ ಅಲ್ಲ ಅದು ಇದು ನಿಜ ಆದರೆ ಈ ಭೌತಿಕ ಜಗತ್ತಿಗೆ ಸೀಮಿತವಾಗಿರುವಂತಹ ಅನುಭವಗಳಿವು ಭೌತಿಕ ಜಗತ್ತಿನ ಆಚೆ ಯಾವ ಅನುಭವವೂ ಇರೋದಿಲ್ಲ ಬೇರೆ ಮಾತಿನಲ್ಲಿ ಭೌತಿಕ ಅಸ್ತಿತ್ವವು ವಾಸ್ತವ ಅಲ್ಲ ಸೊ ಇಲ್ಲಿ ಹೇಳ್ತಾ ಇದ್ರೆ ವಾಸ್ತವವಾದದಲ್ಲ ಯಾಕೆ ಯಾಕಂದ್ರೆ ಇದು ಯಾವುದು ಈ ಭೌತಿಕ ಜಗತ್ತಿನ ಆಚೆ ಹೋದರೆ ಇದು ನಿಜವಲ್ಲ ಭೌತಿಕ ಜಗತ್ತಿನಲ್ಲಿ ಒಳಗಿರುವಾಗ ಮಾತ್ರ ಇದೆ ನಿಜ ಅಂದ್ರೆ ಕನಸಿನಲ್ಲಿ ಚಿನ್ನದ ಬೆಟ್ಟ ಇದೆ ಅದು ಕನಸಿನಲ್ಲಿ ಸತ್ಯ ಎಚ್ಚರಗೊಂಡ ತಕ್ಷಣ ಅದು ಸತ್ಯವಲ್ಲ ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿರುವಾಗ ಭೌತಿಕ ಸುಖ ದುಃಖ ಇವೆಲ್ಲ ನಿಜ ಆದ್ರೆ ಭೌತಿಕ ಜಗತ್ತಿನ ಆಚೆ ಹೋದ ತಕ್ಷಣ ಇದು ಯಾವುದು ನಿಜವಲ್ಲ ಸೊ ಈ ಮಾಯೆಯ ಸೃಷ್ಟಿಯಲ್ಲಿ ಆ ಕನಸಿನಲ್ಲಿ ನಾವು ಸಿಗಾಕೊಂಡಿರೋ ರೀತಿಯಲ್ಲಿ ಮಾಯಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಅಷ್ಟೇ ಅದು ನಮ್ಮ ಆಯ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಸಿಕ್ಕಾಕೋಬೇಕು ಅಂತ ಹೇ ಉದ್ದವನೇ ಜ್ಞಾನ ಮತ್ತು ಅಜ್ಞಾನ ಎಂಬ ಎರಡು ನನ್ನ ಮಾಯೆಯಿಂದ ಉತ್ಪನ್ನವಾದವುಗಳಾಗಿದ್ದು ಆ ಜ್ಞಾನ ಅಜ್ಞಾನ ಎರಡು ಕೂಡ ನನ್ನ ಮಾಯೆಯಿಂದ ಉತ್ಪನ್ನವಾಗಿದ್ದು ನನ್ನ ಶಕ್ತಿಯ ವಿಸ್ತರಣೆಗಳಾಗಿವೆ ಆ ಜ್ಞಾನ ಅಜ್ಞಾನ ಎರಡು ಅನಾದಿಯಾಗಿವೆ ಮತ್ತು ದೇಹದಾರಿ ಜೀವಿಗಳಿಗೆ ನಿರಂತರವಾಗಿ ಬಂಧನವನ್ನು ಮತ್ತು ಮೋಕ್ಷವನ್ನು ನೀಡುತ್ತವೆ ಸೊ ಯಾರು ಸರಿಯಾದ ಸೂಕ್ತವಾದ ಜ್ಞಾನವನ್ನು ಪಡ್ಕೋತಾರೋ ಅವರು ಮುಕ್ತರಾಗ್ತಾರೆ ಯಾರು ಅಜ್ಞಾನದಲ್ಲಿ ಇರ್ತಾರೋ ಅವರು ಬಂಧನ ಬಂಧನದಲ್ಲಿ ಸಿಕ್ಕಾಕೋತಾರೆ ಕೃಷ್ಣ ಹೇಳ್ತದೇ ಈ ಜ್ಞಾನ ಮತ್ತೆ ಅಜ್ಞಾನ ಕೂಡ ಮಾಯಿಂದ ಉತ್ಪನ್ನವಾಗಿರುವುದು ಯಾವುದು ಭೌತಿಕ ಜಗತ್ತಿಗೆ ಸೀಮಿತವಾಗಿರುವಂತಹ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಅಂತರಂಗ ಶಕ್ತಿಯಿಂದ ಬಂದಿರುವುದು ಹಾಗಾಗಿ ಅದು ಶಾಶ್ವತವಾದದ್ದು ಹ್ಮ್ ಭೌತಿಕ ಭೌತಿಕತೆಯ ಈ ಭೌತಿಕ ಜಗತ್ತಿನಲ್ಲಿ ಈ ಸೃಷ್ಟಿಯ ಜ್ಞಾನ ಇದೆಲ್ಲವೂ ಕೂಡ ಈ ಜ್ಞಾನ ಅಜ್ಞಾನ ಎರಡೂ ಕೂಡ ಮಾಯಿಂದ ಸೃಷ್ಟಿಯಾಗಿರೋದು ಯಾಕಂದ್ರೆ ಮಾಯ ಅಂದ್ರೆ ಭೌತಿಕ ಜಗತ್ತು ಭೌತಿಕ ಜಗತ್ತು ಅಲ್ಲಿ ಇಲ್ಲ ಅಂದ್ರೆ ಈ ಜ್ಞಾನದ ಅವಶ್ಯಕತೆನೇ ಇಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರಿಗೆ ಈ ಭೌತಿಕ ಜಗತ್ತಿನ ಜ್ಞಾನ ಅಥವಾ ಇದರ ಸೃಷ್ಟಿಯ ಜ್ಞಾನ ಅವಶ್ಯಕತೆ ಇಲ್ಲ ಅವರಿಗೆ ಇದು ಬರ್ರಿ ನಮ್ಮಂಥವ್ರಿಗೆ ಇಲ್ಲಿ ಸಿಗಾಕೊಂಡಿರೋದ್ರಿಂದ ನಮಗೆ ಈ ಜ್ಞಾನ ಅವಶ್ಯಕತೆ ಅವಶ್ಯಕ ಓ ನಾನು ಸಿಗಾಕೊಂಡಿದ್ದೀನಿ ಈ ಜ್ಞಾನ ನನಗೆ ಅವಶ್ಯಕ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತ ಜೀವಿಗೆ ಅವಶ್ಯಕತೆ ಇಲ್ಲ ಇದು ಹೇ ಮಹಾ ಬುದ್ಧಿಶಾಲಿಯಾದ ಉದ್ದವನೇ ಜೀವವೆಂದು ಕರೆಯಲಾಗುವ ಜೀವಿಯು ನನ್ನ ಅಭಿ ವಿಭಿನ್ನ ಅಂಶ ಅಂಶ ಆದರೆ ಅವಿದ್ಯಾವಶನಾಗಿ ಅನಾದಿ ಕಾಲದಿಂದಲೇ ಭೌತಿಕ ಬಂಧನದಲ್ಲಿ ನರಳುತ್ತಿದ್ದಾನೆ ಆದರೂ ವಿದ್ಯೆಯ ಮೂಲಕ ಅವನು ಮುಕ್ತನಾಗಬಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ ಈ ಜೀವಿ ನನ್ನ ವಿಭಿನ್ನಾಂಶ ಆದ್ರೆ ಅವಿದ್ಯೆಯ ಕಾರಣ ಅವಿದ್ಯೆಯ ಕಾರಣ ಅನಾದಿ ಕಾಲದಿಂದ ಅವನು ಭೌತಿಕ ಬಂಧನದಲ್ಲಿ ನರಳುತ್ತಾ ಇದ್ದಾನೆ ಅವಿದ್ಯೆಯ ಕಾರಣ ಅಂದ್ರೆ ಏನರ್ಥ ನಾವು ಮೊದಲು ಭಗವಂತನಿಂದ ದೂರ ಇದ್ದು ಆನಂದ ಪಡೆಯೋದಕ್ಕೆ ನಾವು ಇಚ್ಛೆ ಪಟ್ವಿ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ ಅವಾಗ ಭೌತಿಕ ಜಗತ್ತಿಗೆ ನಮಗೆ ಶಿಕ್ಷೆ ಆಗಿ ನಮ್ಮನ್ನ ಕಳಿಸಿದ್ರು ಕಳಿಸುವಾಗ ನಮ್ಗೆ ಜೊತೆಗೆ ಅಜ್ಞಾನದ ಪ್ಯಾಕೇಜ್ ಅದು ಅಜ್ಞಾನದ ಪ್ಯಾಕೇಜ್ ಏನು ನಾನು ಈ ದೇಹ ಅಂತ ಅನ್ಕೊಂಡ್ ನಾವು ಈ ಭೌತಿಕ ಜಗತ್ತಿಗೆ ಬಂದಿದೀವಿ ಈ ಅಜ್ಞಾನ ಮುಂದುವರಿತಾನೆ ಹೋಗುತ್ತೆ ಈ ಮೋಹ ಮುಂದುವರಿತಾನೆ ಹೋಗುತ್ತೆ ಪ್ರಭು ಬಿಡೋದೇ ಇಲ್ಲ ನಮ್ಮನ್ನ ಭೌತಿಕ ಜಗತ್ತಿಗೆ ಸ್ಟೆಪ್ ಬೈ ಸ್ಟೆಪ್ ಬಂದ ಡೈರೆಕ್ಟ್ ನಾವ್ ಭೌತಿಕ ಲೋಕಕ್ಕೆ ಬಂದ್ ಇಲ್ಲ ಭೌತಿಕ ಜಗ ಸತ್ಯಲೋಕ ಎಲ್ಲ ಭೌತಿಕ ಜಗತ್ತೆ ಸತ್ಯ ಬ್ರಹ್ಮ ಎಲ್ಲಾ ಕೂಡ ಭೌತಿಕ ಜಗತ್ತು ಮಾರ್ ಲೋಕ ಜನ ಲೋಕ ತಪಲೋಕ ಸತ್ಯಲೋಕ ಎಲ್ಲಾ ಭೌತಿಕ ಜಗತ್ತು ಭೂಮಿ ಅಂತ ಕೇಳ್ಬೋದು ನೀವು ಈ ಭೂಮಿಗೆ ನಾನ್ ನೇರವಾಗಿ ಬಂದ್ನೋ ಅಥವಾ ಬೇರೆ ಲೋಕಕ್ಕೆ ಹೋಗ್ಬಿಟ್ಟು ಭೂಮಿಗೆ ಬಂದ್ನೋ ನಾವೆಲ್ಲರೂ ಫಸ್ಟ್ ಆಧ್ಯಾತ್ಮಿಕ ಜಗತ್ತಿನಿಂದ ಪತಿತರಾದಾಗ ಮೊದಲು ಬ್ರಹ್ಮ ಲೋಕಕ್ಕೆ ಹೋಗಿದೀವಿ ಆಮೇಲೆ ಅಲ್ಲಿಂದ ನಮ್ಮ ನಮ್ಮ ಇಚ್ಛಾನುಸಾರ ಬೇರೆ ಬೇರೆ ಲೋಕಗಳಲ್ಲಿ ಪತನ ಆಗಿದ್ದೀವಿ ನೀವು ನಾನು ಒಂದ್ ಶ್ಲೋಕ ಮೇಲೆ ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ ಯಾಕಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಇದ್ದೆ ಅಂತ ಮರ್ತೋಗುತ್ತೀನಿ ಹ್ಮ್ ಅನಾದಿ ಈ ಅವಿದ್ಯೆಯಿಂದಾಗಿ ಭೌತಿಕ ಜಗತ್ತಿಗೆ ಬಂದಾಗ ಆ ಬರೋದಕ್ಕೆ ಬಂದು ಈ ಭೌತಿಕ ಜಗತ್ತಿನ ಇರೋದಕ್ಕೆ ನನ್ಗೆ ಒಂದು ಸೂಕ್ತವಾದ ಮನೋಭಾವ ಬೇಕು ಅದು ಈ ಮಿತ್ಯ ಅಹಂಕಾರ ಅವಿದ್ಯೆ ನಾನು ಈ ದೇಹ ಅಂತ ನಾನು ಅನ್ಕೊಂಡು ಇಲ್ಲಿ ಇರ್ತೀನಿ ಇಲ್ಲಿ ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ ತಕ್ಷಣ ನಾ ವಾಪಸ್ ಹೋಗೋ ಕೆಲಸ ಶುರು ಆಗ್ಬಿಡತ್ತೆ ಆದ್ರೆ ಅಲ್ಲಿ ತನಕ ಎಲ್ಲಿ ತನಕ ನಾನು ಈ ದೇಹ ಅಂತ ಅನ್ಕೊಂಡಿರ್ತೀನೋ ಅಲ್ಲಿ ತನಕ ನಾನು ಈ ಭೌತಿಕ ಜಗತ್ತಿನಲ್ಲಿ ಅವಿದ್ಯೆ ಅದೇ ಅವಿದ್ಯೆ ಅವಿದ್ಯೆ ಅವಿದ್ಯೆಯ ಕಾರಣದಿಂದಾಗಿ ಅನಾದ ಕಾಲ ಅನಾದಿ ಕಾಲದಿಂದ ಅನಾದಿ ಕಾಲದಿಂದ ಅಂದ್ರೆ ಬಹಳ ಹಿಂದೆಯಿಂದ ಯಾವಾಗ ಗೊತ್ತಿಲ್ಲ ಯಾವಾಗ ಪತಿತರಾದ್ವಿ ಗೊತ್ತಿಲ್ಲ ಅನಾದಿ ಕಾಲದಿಂದಲೇ ಭೌತಿಕ ಬಂಧನದಲ್ಲಿ ನಾವು ನರಡ್ತಾ ಇದ್ದೀವಿ ಇದೆಲ್ಲಕ್ಕೂ ಕಾರಣ ಒಂದೇ ನಮ್ಮ ಇಚ್ಛೆ ಕೃಷ್ಣನಿಂದ ಇರಬೇಕು ಅನ್ನೋ ನಮ್ಮ ಇಚ್ಛೆ ಎಂತ ಏನ್ ಅದಕ್ಕೆ ನಮ್ಮ ಸಂಪೂರ್ಣ ಬಂಧನಕ್ಕೆ ಕಾರಣ ಆ ಒಂದು ಇಚ್ಛೆ ನಮ್ಮದು ಹ್ಮ್ ಆದರೂ ಅನಾದಿ ಕಾಲದಿಂದ ನಾವು ಸಿಕ್ಕಾಕೊಂಡಿದ್ರು ಕೃಷ್ಣ ಇರ್ತಾ ಜ್ಞಾನದ ಮುಖೇನ ಅಜ್ಞಾನದಿಂದಾಗಿ ಸಿಗಾಕೊಂಡಿದೀವಿ ಜ್ಞಾನದ ಮುಖೇನ ನಾವು ಮುಕ್ತಿಯನ್ನು ಪಡಿಬೋದು ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಭಗವದ್ಗೀತೆ ಭಾಗವತ ಇವೆಲ್ಲವನ್ನು ಓದೋದು ಆದ್ರೆ ಆ ಸಂಬಂಧ ಜ್ಞಾನ ಇದಕ್ಕೆ ಸಂಬಂಧ ಜ್ಞಾನ ಅಂತಾರೆ ನಾನು ಯಾರು ಭಗವಂತ ಯಾರು ನನಗೂ ಅವನಿಗೂ ಇರೋ ಸಂಬಂಧ ಏನು ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಡ್ತೇನೆ ಮಮೈವಾಂಶ ಜೀವ ಲೋಕೆ ನನ್ನ ಅಂಶ ಇವು ಅಂತ ಸೊ ಅದು ಭಗವದ್ಗೀತೆಯಲ್ಲೇ ನಮಗೆ ತಿಳಿದು ಬಿಡುತ್ತೆ ನಮ್ಮ ನಮಗೂ ಭಗವಂತನಿಗೂ ಇರೋ ಸಂಬಂಧ ಏನು ಆಮೇಲೆ ಏನ್ ಮಾಡ್ಬೇಕು ಅಭಿದೇಯ ಏನ್ ಮಾಡ್ಬೇಕು ನಾನು ಒಂದು ಸೇವಕನಾಗಿದ್ರೆ ಭಕ್ತಿಯ ಮಾಮ ಬಿಜಾನಾತಿ ಮನ್ಮನಾಭವ್ ಭಕ್ತು ಭಕ್ತನಾಗು ಭಕ್ತಿಯಲ್ಲಿ ತೊಡಗು ಅಭಿದೇಯ ಸೊ ಹಾಗಾಗಿ ಆ ವಿದ್ಯೆ ಜ್ಞಾನವನ್ನು ಪಡ್ಕೊಂಡು ನಾವು ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗೋಕೆ ಸಾಧ್ಯ ನನ್ನ ಪ್ರೀತಿಯ ಉದ್ಧವನೆ ಹೀಗೆ ಒಂದೇ ಭೌತಿಕ ಜಗದಿ ಒಂದೇ ಭೌತಿಕ ಜಗತ್ತಿನಲ್ಲಿ ಮಹಾ ಸುಖ ಮತ್ತು ದುಃಖ ಎಂಬ ವಿರುದ್ಧ ಗುಣ ಧರ್ಮಗಳನ್ನು ನಾವು ಕಾಣುತ್ತೇವೆ ಅದೇಕೆಂದರೆ ದೇಹದೊಳಗೆ ನಿತ್ಯ ಮುಕ್ತನಾದ ದೇವೋತಮ ಮತ್ತು ಬದ್ಧಾತ್ಮನು ಇಬ್ಬರೂ ಇದ್ದಾರೆ ನಾನೀಗ ಅವರ ಬೇರೆ ಬೇರೆ ಗುಣಧರ್ಮಗಳನ್ನು ಹೇಳುತ್ತೇನೆ ಓಕೆ ಇವಾಗ ಕೃಷ್ಣ ನಿತ್ಯ ಮುಕ್ತ ಮತ್ತು ಬದ್ಧ ಜೀವಿ ಇವುಗಳ ಗುಣಗಳ ಬಗ್ಗೆ ಇವಾಗ ಭಗವಂತ ಹೇಳ್ತಾನೆ ಅಕಸ್ಮಾತ್ ಆಗಿ ಎರಡು ಹಕ್ಕಿಗಳು ಒಂದೇ ಮರದಲ್ಲಿ ಒಟ್ಟಿಗೆ ಗೂಡು ಕಟ್ಟಿಕೊಂಡವು ಆ ಎರಡು ಹಕ್ಕಿಗಳು ಗೆಳೆಯರು ಮತ್ತು ಒಂದೇ ಸ್ವಭಾವದವು ಸ್ವಭಾವವು ಅಂದ್ರೆ ಗುಣದಲ್ಲಿ ಇಬ್ರು ಒಂದೇ ಇಬ್ರು ಶಾಶ್ವತ ಇಬ್ರು ಸನಾತನ ಆದ್ರೆ ಒಂದು ಪರಮ ಸನಾತನ ಅಥವಾ ಪರಮ ನಾವು ಅಣು ಆತ್ಮ ಅವುಗಳಲ್ಲಿ ಒಂದು ಈ ಮರದ ಹಣ್ಣುಗಳನ್ನು ತಿನ್ನುತ್ತಿದೆ ಆದರೆ ಹಣ್ಣುಗಳನ್ನು ತಿನ್ನದಿರುವ ಇನ್ನೊಂದು ತನ್ನ ಸಾಕ್ಷಿಯಿಂದಾಗಿ ಶ್ರೇಷ್ಠವಾದ ಸ್ಥಿತಿಯಲ್ಲಿದೆ ಹನುಮಂತ ಉಪದೃಷ್ಟ ಪರಮಾತ್ಮ ಮತ್ತೆ ಜೀವಾತ್ಮ ಜೀವಾತ್ಮ ಈ ಭೌತಿಕ ಜಗತ್ತಿನಲ್ಲಿ ಮರದ ಹಣ್ಣುಗಳನ್ನ ತಿಂತ ಇದೆ ಅಂದ್ರೆ ಇಂದ್ರಿಯ ಭೋಗದಲ್ಲಿ ತೊಡಗ್ತಾ ಇದೆ ಪರಮಾತ್ಮ ಹ್ಮ್ ತನ್ನ ಶಕ್ತಿಯಿಂದಾಗಿ ಸಾರಿ ಸಾಕ್ಷಿಯಲ್ಲ ಶಕ್ತಿಯಿಂದಾಗಿ ಶ್ರೇಷ್ಠವಾದ ಸ್ಥಿತಿಯಲ್ಲಿದ್ದಾನೆ ಅವನ ಶಕ್ತಿಯಿಂದಾಗಿ ಅವನಿಗೆ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಬದ್ಧ ಸ್ಥಿತಿಗೆ ಇಳಿಯೋಲ್ಲ ಹಾಗಾಗಿ ಇಬ್ಬರೂ ಕೂಡ ಒಂದೇ ಮರದ ಮೇಲೆ ಕೂತಿದ್ದಾರೆ ಹೃದಯದಲ್ಲಿ ಹ್ಮ್ ಆದ್ರೆ ಒಬ್ಬ ಹಣ್ಣುಗಳನ್ನು ತಿಂತಾ ಇದ್ದಾನೆ ಇನ್ನೊಬ್ಬ ಸುಮ್ಮನೆ ವೀಕ್ಷಿಸ್ತಾ ಇದ್ದಾನೆ ಹನುಮಂತ ಮರದ ಹಣ್ಣುಗಳನ್ನು ತಿನ್ನದಿರುವ ಹಕ್ಕಿ ದೇವತಮ ಪರಮಪುರುಷ ಯಾರು ಮರದ ಹಣ್ಣುಗಳನ್ನು ತಿಂತಾ ಇಲ್ವೋ ಅವನು ಭಗವಂತ ದೇವತಮ ಪರಮಪುರುಷ ಅವನು ತನ್ನ ಸರ್ವಜ್ಞತ್ವದಿಂದ ತನ್ನ ಸ್ಥಿತಿಯನ್ನು ಮತ್ತು ತಿನ್ನುತ್ತಿರುವ ಪಕ್ಷಿಯಿಂದ ಪ್ರತಿನಿಧಿಸಲಾದ ಬದ್ಧ ಜೀವಿಯ ಸ್ಥಿತಿಯನ್ನು ಪೂರ್ತಿಯಾಗಿ ತಿಳಿದಿರುತ್ತಾನೆ ಪರಮಾತ್ಮ ಸರ್ವಜ್ಞ ಆ ಹಾಗಾಗಿ ಅವನಿಗೆ ನಮ್ಮ ಸ್ಥಿತಿ ಅವನ ಸ್ಥಿತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ತಿಳಿದಿದೆ ಅದಕ್ಕೆ ಬದಲಾಗಿ ಆ ಜೀವಿಯು ತನ್ನದ ತನ್ನನ್ನಾಗಲಿ ಭಗವಂತನಾಗಲಿ ಅರಿತುಕೊಳ್ಳನು ಅರಿತುದು ಅರಿತುಕೊಳ್ಳನು ಅಂದ್ರೆ ಆ ಅರಿತುಕೊಳ್ಳೋಕೆ ಸಾಧ್ಯ ಇಲ್ಲ ಅವನು ಅಜ್ಞಾನದಿಂದ ಆವೃತನು ಆದುದರಿಂದ ನಿತ್ಯ ಬದ್ಧನೆಂದು ಕರೆಸಿ ಕರೆಯಿಸಿಕೊಂಡಿದ್ದಾನೆ ಅಜ್ಞಾನದಿಂದ ಆವೃತ ಬಹಳ ಅನಾದಿ ಕಾಲದಿಂದ ಹಾಗಾಗಿ ಅವನನ್ನ ನಿತ್ಯ ಬದ್ಧ ನಿತ್ಯಬದ್ಧ ಅಂದ್ರೆ ಬಹಳ ಸಮಯದಿಂದ ಬದ್ಧನಾಗಿದ್ದಾನೆ ಅಂತ ನಿತ್ಯ ಅಂದ್ರೆ ಶಾಶ್ವತ ಅಲ್ಲ ಶಾಶ್ವತತೆ ಶಾಶ್ವತತೆಯಷ್ಟು ಸಮಯದಿಂದ ಅನಾದಿ ಕಾಲದಿಂದ ಬದ್ಧನಾಗಿದ್ದಾನೆ ಅಂತ ಅರ್ಥ ಆದರೆ ದೇವತಮ ಪುರುಷನು ಪೂರ್ಣ ಜ್ಞಾನ ಭರಿತನಾಗಿದ್ದು ನಿತ್ಯ ಮುಕ್ತನಾಗಿದ್ದಾನೆ ಭಗವಂತ ನಿತ್ಯ ಮುಕ್ತ ಅವನು ಅನಾದಿ ಕಾಲದಿಂದಲೂ ಮುಕ್ತನೇ ನಿತ್ಯ ಬದ್ಧರು ಮುಕ್ತರಾಗ್ಬೋದು ನಿತ್ಯ ಮುಕ್ತರು ಬದ್ಧರಾಗ್ಬೋದು ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದವರು ನಾವು ಯಾವಾಗಲೂ ಪತಿತರಾದರೆ ನಮ್ಮನ್ನು ನಿತ್ಯ ಬದ್ಧರು ಅಂತ ಕರೀತಾರೆ ಭೌತಿಕ ಜಗತ್ತಿನಲ್ಲಿರೋರು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ ನಿತ್ಯ ಮುಕ್ತರು ಅಂತ ಕರೀತಾರೆ ಆ ನಿತ್ಯ ಯಾಕೆ ಅದು ಬಹಳ ಹಿಂದೆ ನಡೆದಿರುವಂತ ಘಟನೆ ಅಂತ ಆತ್ಮ ಸಾಕ್ಷಾತ್ಕಾರದಲ್ಲಿ ಜ್ಞಾನೋದಯಗೊಂಡವನು ಭೌತಿಕ ಶರೀರದಲ್ಲಿದ್ದರೂ ಕನಸಿನಿಂದ ಎಚ್ಚರಗೊಂಡವನು ಕನಸಿನ ಶರೀರದೊಂದಿಗೆ ತನ್ನ ಗುರುತನ್ನು ತ್ಯಜಿಸುವಂತೆ ತನ್ನನ್ನು ದೇಹಸ್ಥನಲ್ಲವೆಂಬಂತೆ ಕಾಣುತ್ತಾನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಜ್ಞಾನೋದಯವನ್ನು ಪಡ್ಕೊಂಡಿರೋನು ಅವನು ಭೌತಿಕ ಶರೀರದಲ್ಲಿ ಇದ್ರೂ ಕೂಡ ತನ್ನನ್ನು ತಾನು ಈ ದೇಹದ ಸ್ಥಿತಿಯೊಂದಿಗೆ ಗುರುತಿಸ್ಕೊಳ್ಳೋದಿಲ್ಲ ತಾನು ದೇಹ ಅಂತ ಯೋಚನೆ ಮಾಡಲ್ಲ ಯಾಕಂದ್ರೆ ಅವನು ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾನೆ ಅಂದ್ರೆ ನಾನು ಆತ್ಮ ಅನ್ನೋದು ಅವನಿಗೆ ಗೊತ್ತಾಗಿದೆ ಆದರೆ ತಿಳಿಗೇಡಿಯು ಭೌತಿಕ ದೇಹದೊಂದಿಗೆ ಗುರುತಿಸಬಾರದವನಾಗಿ ಅದಕ್ಕೆ ಅತೀತನಾಗಿದ್ದರೂ ಕನಸ್ಸಿನಲ್ಲಿರುವವನು ತಾನೊಂದು ಕಾಲ್ಪನಿಕ ಶರೀರದಲ್ಲಿದ್ದು ಕಾಣುವಂತೆ ತಾನು ದೇಹ ಸ್ಥಿತಿಗ ಸ್ಥಿತಿ ದೇಹಸ್ಥ ದೇಹಸ್ಥಿತನಾಗಿರುವನೆಂದು ಭಾವಿಸುವನು ಸೊ ಯಾರು ಜ್ಞಾನೋದಯನ ಪಡ್ಕೊಂಡಿದಾರೋ ಅವ್ರಿಗೆ ಗೊತ್ತು ತಾವು ದೇಹ ಅಲ್ಲ ಆತ್ಮ ಇದು ಭಗವದ್ಗೀತೆ ಆರಂಭಿಕ ಜ್ಞಾನ ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದಾನೆ ಯಾರು ಜ್ಞಾನೋದಯವನ್ನು ಪಡ್ಕೊಂಡಿದ್ದಾನೋ ಅವನಿಗೆ ಗೊತ್ತು ಅವನು ಶರೀರ ಅಲ್ಲ ಅವನ ಆತ್ಮ ಹಾಗಾಗಿ ಆ ಅವನು ಆ ಕನಸಿನಿಂದ ಎಚ್ಚರಗೊಂಡಂತಹ ಜೀವಿ ಆ ಎತ್ತರ ಇರ್ತಾನೆ ಅವನು ಅಂದ್ರೆ ಈ ಭೌತಿಕ ಜಗತ್ತಿನಿಂದ ಜಗತ್ತಿನ ವಿಷಯಗಳಿಂದ ಅವನು ಬಾಧಿತನಾಗ್ತಾ ಇಲ್ಲ ಅದರಿಂದ ಪ್ರಭಾವಿತನಾಗ್ತಾ ಇಲ್ಲ ಆದ್ರೆ ಯಾರು ಅಜ್ಞಾನದಲ್ಲಿದ್ದಾನೋ ತಿಳಿಗೇಡಿ ತಿಳಿಗೇಡಿ ಅವನು ಭೌತಿಕ ದೇಹದೊಂದಿಗೆ ತನ್ನ ತಾನು ಗುರುತಿಸ್ಕೊಳ್ತಾ ಇದ್ದಾನೆ ನಮ್ಮ ತೊಂದರೆ ನಮ್ಮ ಪ್ರಾಬ್ಲಮ್ ಏನೋ ನಾವು ಈ ಭೌತಿಕ ದೇಹದೊಂದಿಗೆ ನಮ್ಮನ್ನ ನಾವು ಗುರುತಿಸ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಈ ದೇಹನೇ ನಾನು ಅಂತ ಅನ್ಕೊಂಡು ಜೀವನ ಮಾಡ್ತಾ ಇದೀವಿ ಅದಕ್ಕೆ ದೇಹಕ್ಕೆ ಏನಾದ್ರೂ ನಮ್ಗೆ ಬಹಳ ಬಹಳ ಗೊಂದಲ ದುಃಖ ಯೋಚನೆ ಆತಂಕ ಎಲ್ಲ ಯಾವುದಕ್ಕೆ ದೇಹಕ್ಕೆ ದೇಹ ನಾನು ಅಲ್ವೇ ಅಲ್ಲ ಹ್ಮ್ ಇದು ನಾನು ಬಹಳ ಸತಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪಕ್ಕದವ್ರ ಮನೆ ವಿಷಯಕ್ಕೆ ನಾವು ಎಷ್ಟು ತಲೆ ಕೆಡ್ಸ್ಕೊತೀವಿ ಆ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ನಾವು ನಮ್ಮ ದೇಹದೊಂದಿಗೂ ಕೂಡ ಅಷ್ಟೇ ವಿವರಿಸ್ಬೇಕು ದೇಹದೊಂದಿಗೆ ಯಾಕಂದ್ರೆ ಇದು ನಂದಲ್ಲ ನನಗೆ ಕೊಟ್ಟಿರೋ ವಾಹನ ಇದು ನಾನಿದರ ಸ್ವಾಮಿ ಅಲ್ಲ ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ನನಗೆ ಇದಿರಲ್ಲ ಇನ್ನೊಂದು ಸಿಗುತ್ತೆ ಸೊ ಇದು ನನ್ನ ಜೊತೆ ಶಾಶ್ವತವಾಗಿರುವಂತಹ ವಸ್ತು ಅಲ್ಲ ಇದು ಈ ದೇಹ ಈ ದೇಹ ತ್ಯಜಿಸ್ತು ಹೋಗ್ತೀನಿ ಒಂದು ಸಮಯದಲ್ಲಿ ಆದ್ರೆ ಯಾರು ಅಜ್ಞಾನದಲ್ಲಿ ಇದೀವೋ ನಾವು ಈ ದೇಹವನ್ನು ನೋಡ್ಕೊಂಡು ನಾನೇ ದೇಹ ಅಂತ ಅನ್ಕೊಂಡಿದೀವಿ ಹಾಗಾಗಿ ದೇಹಕ್ಕೆ ಸಂಬಂಧಿತವಾದ ಎಲ್ಲಾ ವಿಷಯಗಳಿಂದಲೂ ನಾವು ಹಾಕೊಂಡ್ಬಿಟ್ಟಿದೀವಿ ಈ ಜ್ಞಾನವನ್ನು ನಾವು ನೂರೈವತ್ತು ಸತಿ ಸಾವಿರ ಸತಿ ಕೇಳಿದ್ರು ಕೂಡ ನಮ್ಗೆ ಅದು ತಲೆಗೆ ಹತ್ತೋದೇ ಇಲ್ಲ ಕ್ಲಾಸಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರೆ ಹೌದು 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 ಅಂತ ಹೌದು ಹೌದು ಹೌದೌದು ನಾನ್ಯವಲ್ಲ ಆತ್ಮ ನಿಜ ಸ್ಥಿತಿ ಬಂದಾಗ ಜೀವನದ ನಿರ ನಿಜ ಸ್ಥಿತಿಯಲ್ಲಿ

ಯಾವಾಗ ನಾವು ಆ ಸ್ಥಿತಿಯಲ್ಲಿ ಕೆಲಸ ಮಾಡ್ತೀವೋ ಅವಾಗ ಆ ನಾನು ಆತ್ಮ ಅನ್ನೋ ಸ್ಥರದಲ್ಲಿ ಆತ್ಮನ ಸ್ಥಾನದಲ್ಲಿ ನಾನು ಕೆಲಸವನ್ನು ಮಾಡಬೇಕು ಆತ್ಮನ ಸ್ಥಾನ ಏನು ಭಗವಂತನಿಗೆ ಸೇವೆ ಆ ಭಕ್ತಿ ಸೇವೆಯನ್ನು ಮಾಡಿದಾಗ ಮಾತ್ರ ಆ ವಿಷಯ ನಮ್ಮ ಮನಸ್ಸಿನಲ್ಲಿ ಬೇರೂರುತ್ತೆ ಫಿಕ್ಸ್ ಆಗುತ್ತೆ ಓ ಹೌದು ನಾನು ಆತ್ಮನೇ ಅಲ್ಲ ದೇಹನೇ ಅಲ್ಲ ಯಾಕೆ ಯಾಕಂದ್ರೆ ನಾನು ಆತ್ಮ ನಾನು ಭಗವಂತನಿಗೆ ಭಗವಂತನ ಸೇವಕ ಭಗವಂತನಿಗೆ ಸೇವೆ ಮಾಡೋದು ನನ್ನ ಕೆಲಸ ಅವಾಗ ಮಾತ್ರ ನಮ್ಗೆ ಆ ನಿಜಾರ್ಥದ ಒಂದು ಅರಿವು ಬರುತ್ತೆ ಅದು ಸಾಕ್ಷಾತ್ಕಾರ ಸುಮ್ಮನೆ ನಾನು ತಾತ್ವಿಕವಾಗಿ ಓ ನಾನ್ ದೇಹ ಅಲ್ಲ ನಾನು ಆತ್ಮ ನನ್ ದೇಹ ಅಲ್ಲ ಆತ್ಮ ಅಂತ ನಾನು ಎಷ್ಟು ಸತಿ ಅದ್ರನ್ನ ಹೇಳ್ಕೊಡ್ತಾ ಇದ್ರು ಕೂಡ ಯಾವ್ದೋ ಒಂದು ಸನ್ನಿವೇಶ ಬಂತ ಪದ ಹೋಗ್ಬಿಡ್ತೀವಿ ನಾನ್ ದೇಹ ಅಂತ ಅನ್ಕೊಂಡು ಅರೆ ಯಾರು ಭಕ್ತಿಯಲ್ಲಿ ತೊಡಗ್ತಾರೋ ಕಾಲಕ್ರಮೇಣ ಸ್ವಲ್ಪ ಸಮಯದ ನಂತರ ಅವನಿಗೆ ಗೊತ್ತಾಗ್ಬಿಡತ್ತೆ ಓ ನಾನ್ ದೇಹನೇ ಅಲ್ಲ ಬಿಡಪ್ಪ ದೇಹ ಏನು ಹೋಗ್ಲಿ ಹೋಗುತ್ತಾ ಹೋಗ್ಲಿ ಅದ್ರ ಮೇಲಿನ ಎಲ್ಲಾ ವ್ಯಾಮೋಹವನ್ನು ಧರಿಸ್ಕೊಡ್ತೀವಿ ಭೌತಿಕ ಅಭಿಲಾಷೆಯ ಕಲ್ಮಶದಿಂದ ಮುಕ್ತನಾದ ಜ್ಞಾನೋದಯ ಉಳ್ಳ ವ್ಯಕ್ತಿಯು ಭೌತಿಕ ಅಭಿಲಾಷೆ ಇದು ಬೇಕು ಅದು ಬೇಕು ಈ ಭೌತಿಕ ಅಭಿಲಾಷೆಯ ಕಲ್ಮಶದಿಂದ ಈ ಕಲ್ಮಶದಿಂದ ಯಾರು ಮುಕ್ತನಾಗಿದ್ದಾನೋ ಶಾರೀರಿಕ ಕಲ್ಮಶ ಕರ್ ಕರ್ಮಗಳನ್ನು ಮಾಡುವವನು ತಾನೆಂದು ಭಾವಿಸುವುದಿಲ್ಲ ಸೊ ಯಾರು ಈ ಭೌತಿಕ ಕಲ್ಮಶದಿಂದ ಅಭಿಲಾಷೆ ಕಲ್ಮಶದಿಂದ ಮುಕ್ತನಾಗಿದ್ದಾನೋ ಅವನು ತಾನು ಕರ್ತೃ ಅಂತ ಅನ್ಕೊಡಲ್ಲ ಯಾಕಂದ್ರೆ ಅವನು ಗೊತ್ತು ನಿಜವಾಗಿಯೂ ಕೆಲರು ಕೆಲಸ ಮಾಡ್ತಾ ಇರೋದು ತ್ರಿಗುಣಗಳು ನಾನು ಬರೀ ಇಚ್ಛೆ ಪಡ್ತಾ ಇವನು ಅಂತ ಅವನಿಗೂ ಗೊತ್ತು ಬದಲಾಗಿ ಅಂತಹ ಸಕಲ ಕರ್ಮಗಳಲ್ಲಿಯೂ ಪ್ರಕೃತಿ ಗುಣಗ ಗುಣ ಗುಣಜನ್ಯಗಳಾದ ಇಂದ್ರಿಯಗಳು ಮಾತ್ರವೇ ಪ್ರಕೃತಿ ಗುಣ ಗುಣಗಳ ಇಂದ್ರಿಯ ವಿಷಯಗಳ ಸಂಪರ್ಕವನ್ನು ಮಾಡುತ್ತಿವೆ ಎಂದು ಅವನು ತಿಳಿದಿರ್ತಾನೆ ಪ್ರಕೃತಿ ಗುಣಗಳಿಂದ ಜನ್ ಹುಟ್ಟಿರುವಂತಹ ಅಥವಾ ಸೃಷ್ಟಿಯಾಗಿರುವಂತಹ ಇಂದ್ರಿಯಗಳು ಮಾತ್ರ ಕೆಲಸ ಮಾಡ್ತಾ ಇವೆ ಅಥವಾ ದೇಹ ಕೆಲಸ ಮಾಡ್ತಾ ಇದೆ ಅಂತ ಅವನು ಗೊತ್ತು ಮೂರು ಗುಣಗಳು ನಡೆಸ್ತಾ ಇದೆ ಏನ್ ನಡೀತಾ ಇದೆಯೋ ತನ್ನ ಸುತ್ತಲೂ ತನ್ನ ಜೀವನದಲ್ಲಿ ಭೌತಿಕವಾಗಿ ಏನ್ ನಡೀತಾ ಇದೆಯೋ ಎಲ್ಲವನ್ನೂ ಕೂಡ ಮೂರು ಗುಣಗಳು ನಡೆಸ್ತಾ ಇದೆ ಆಧ್ಯಾತ್ಮಿಕವಾದದ್ದು ಮಾತ್ರ ಈ ಈ ಗುಣಗಳನ್ನ ಮೀರಿರುವಂತದ್ದು ಅದು ಅಂತರಂಗ ಶಕ್ತಿಯಿಂದ ಆಗ್ತದೆ ಮಿಕ್ಕಿದೆಲ್ಲ ಬಹಿರಂಗ ಶಕ್ತಿಯಿಂದ ಆಗ್ತಿರೋದು ಹಾಗಾಗಿ ಅವನು ತಾನು ಕರ್ತೃ ಅಂತ ಅನ್ಕೊಳ್ಳೋದೇ ಇಲ್ಲ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ ಇಲ್ಲ ಅವನು ತಾನು ಕರ್ತೃ ಅಂತ ಅನ್ಕೊಳ್ಳಲ್ಲ ಅವನು ಗೊತ್ತು ಎಲ್ಲ ಗುಣಗಳು ನಡೆಸ್ತಾ ಇವೆ ಆ ನಾನು ಆತ್ಮ ನಾನು ಯಾಕೆ ಇಲ್ಲಿ ಬಂದ್ ಸಿಕ್ಕಾಕೊಂಡಿದ್ದೀನಿ ಇಲ್ಲಿಂದ ಹೊರಗಡೆ ಹೋಗೋಣ ಫಸ್ಟ್ ಅದು ಅವನು ಯೋಚನೆ ಬುದ್ಧಿಹೀನಾದ ವ್ಯಕ್ತಿಯು ತನ್ನ ಹಿಂದಿನ ಕಾಮ್ಯ ಕರ್ಮಗಳಿಂದ ಸೃಷ್ಟಿಗೊಂಡ ಶರೀರದಲ್ಲಿ ಇದ್ದುಕೊಂಡು ನಾನು ಕರ್ಮಕರ್ತ ಕರ್ತನಾಗಿರುವೆನು ಎಂದು ಭಾವಿಸುವನು ಈ ದೇಹ ಯಾವುದರ ಕಾರಣ ಯಾವುದರ ಫಲ ನಮ್ಮ ಪೂರ್ವ ಕರ್ಮಗಳ ಫಲ ನಾವು ಯಾವ ರೀತಿ ಹಿಂದೆ ಜೀವನದಲ್ಲಿ ಕರ್ಮ ಮಾಡಿದೀವೋ ಆ ರೀತಿ ಈ ದೇಹ ಪಡ್ಕೊಂಡಿದ್ದೀವಿ ನಮಗೆ ನಮ್ಮಲ್ಲಿ ಮನಸ್ಸಿನಲ್ಲಿ ಇದ್ದಿದ್ದಂಥ ಆಸೆಗಳು ನಮ್ಮ ಕರ್ಮಗಳು ಎಲ್ಲದರ ಒಂದು ಆಧಾರಿತವಾಗಿ ನಮಗೆ ಈ ದೇಹ ಸಿಕ್ಕಿದೆ ಹಾಗಾಗಿ ಅವನಿಗೆ ಗೊತ್ತು ಯಾರು ಮುಕ್ತನಾಗಿದ್ದಾನೋ ಹಾ ಅವನಿಗೆ ಗೊತ್ತು ನಾನು ಈ ಕರ್ಮಕರ್ತರು ಅಲ್ಲ ಆದರೆ ಯಾರು ಬುದ್ಧಿಹೀನನಾಗಿದ್ದಾನೋ ಅವನು ನಾನೇ ಕರ್ಮಕರ್ತರು ನಾನೇ ಕೆಲಸ ಮಾಡ್ತಾರೋ ಅವನು ಅಂತಹ ತಿಳಿಗೇಡಿ ವ್ಯಕ್ತಿಯು ಮಿಥ್ಯಾ ಅಹಂಕಾರದಿಂದ ದಿಗ್ಭ್ರಾಂತನಾಗಿ ಆದುದರಿಂದಲೇ ಪ್ರಕೃತಿ ಗುಣಗಳಿಂದ ನಿಜವಾಗಿ ಈಡೇರತಕ್ಕ ಕಾಮ್ಯಕರ್ಮಗಳಿಂದ ಬದ್ಧನಾಗುತ್ತಾನೆ ಹಾ ಯಾರು ಈ ಒಂದು ಜ್ಞಾನದಲ್ಲಿ ಇರೋದಿಲ್ವೋ ನಾನು ಕರ್ತರು ಅಲ್ಲ ನಾನು ದೇಹಾಲ ಆತ್ಮ ಅವನು ಮಿಥ್ಯಾಹಂಕಾರ ಮಿಥ್ಯಾಹಂಕಾರ ಅಂದ್ರೆ ನಾನು ಈ ದೇಹ ಅಂತ ಅನ್ಕೊಂಡು ದಿಗ್ಭ್ರಾಂತನಾಗಿ ಬಹಳ ದಿಗ್ಭ್ರಾಂತನಾಗಿ ಹೋಗ್ತಾನೆ ಯಾಕಂದ್ರೆ ದೇಹ ದೇಹಕ್ಕೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಯ್ಯಪ್ಪ ಹೆಂಗ್ ತಡ್ಕೊಳಕ್ಕೇ ಸಹಿಸ್ಕೊಳಕ್ ಆಗಲ್ಲ ಏನಾದ್ರು ಮಾಡ್ಬೇಕು ಪರಿಹಾರ ಹುಡುಕಿ ಪ್ರಕೃತಿ ಗುಣಗಳಿಂದ ನಿಜವಾಗಿ ಈಡೇರ ತಕ್ಕ ಕಾಮ್ಯ ಕರ್ಮಗಳಿಂದ ಬದ್ಧನಾಗುತ್ತಾನೆ ಇದೆಲ್ಲ ಮಾಡ್ತಾ ಇರೋದೇನು ಪ್ರಕೃತಿ ಗುಣಗಳು ಅನುಭವ ಮಾಡ್ತಾ ಇರೋದು ಯಾವುದು ದೇಹ ನಾನು ಇದರಿಂದ ದೂರ ಇರೋನು ಆದ್ರೆ ಇದ ಈ ದೇಹದಿಂದೊಂದಿಗೆ ನನಗೆ ವ್ಯಾಮೋಹ ಇರೋದ್ರಿಂದ ಆ ನೋವು ನನಗೆ ಆಗ್ತಾ ಇರೋಂಗೆ ನಾನು ಅನುಭವ ಮಾಡ್ತಾ ಇದೀನಿ ಅಷ್ಟೇ ಮೋಹ ಇದು ನಮ್ಮ ಮೋಹ ಆತ್ಮಕ್ಕೆ ಭೌತಿಕ ನೋವು ತಾಕದೇ ಇಲ್ಲ ತಾಕದೇ ಇಲ್ಲ ನೋವು ಹ್ಮ್ ಯಾಕಂದ್ರೆ ಆತ್ಮ ಆಧ್ಯಾತ್ಮಿಕವಾದದ್ದು ನೋವು ಆಗ್ತಾ ಇರೋದು ಭೌತಿಕ ಶರೀರಕ್ಕೆ ನೋವು ಅಂತ ಏನು ಇಲ್ವೇ ಇಲ್ಲ ಯಾಕಂದ್ರೆ ಶರೀರ ಅಮೃತ ಇದನ್ನ ನಾನು ಬಹಳಷ್ಟು ಹೇಳಿದೀನಿ ಅರೆ ನಾನು ಈ ದೇಹದ ಮೇಲೆ ಅಷ್ಟು ವ್ಯಾಮೋಹ ಇಟ್ಕೊಂಡಿರೋದ್ರಿಂದ ಆ ನೋವು ನನಗೆ ಆಗ್ತಾ ಇರೋಂಗೆ ನಾನು ನನಗೆ ಭಾಸವಾಗ್ತಾ ಇದೆ ಹಾಗೆ ಅನ್ನಿಸ್ತಾ ಇದೆ ನನ್ಗಷ್ಟೇ ಅದೇ ನಿಜವಾಗ್ಲು ನನಗೆ ನೋವು ಆಗ್ತಾ ಇಲ್ಲ ನೋವು ಆಗ್ತಾ ಇರೋದು ಈ ದೇಹಕ್ಕೆ ಅದು ಯಾವ ರೀತಿ ಈ ನಮ್ಮ ಮೆದುಳು ಈ ನರ್ಸು ಅದು ಇದು ಎಲ್ಲದರ ಮೂಲಕ ನೋವಿನ ಒಂದು ಅನುಭವ ನೋವು ತರ ಏನೋ ಒಂದು ಅನುಭವವನ್ನು ನಾವು ಅನುಭವಿಸ್ತಾ ಇದೀವಿ ಮಾನಸಿಕ ದುಃಖ ಅದಂತೂ ಬಹಳ ಸ್ಪಷ್ಟ ಅದು ಸುಮ್ಮನೆ ಮನಸ್ಸು ಸೃಷ್ಟಿ ಮಾಡಿರೋದು ಆತ್ಮಕ್ಕೂ ಸಂಬಂಧವೇ ಇಲ್ಲ ಆ ದೇಹದ ನೋವನ್ನಾದ್ರೂ ಸ್ವಲ್ಪ ಕಷ್ಟ ಆಗತ್ತೆ ಅರ್ಥ ಮಾಡ್ಕೊಳಕ್ಕೆ ಹೇಗೆ ಇಲ್ಲಿ ನೋವು ಆಗ್ತಾ ಇದೆಯಲ್ಲ ನೋವು ಇಲ್ಲ ಅಂದ್ರೆ ಹೆಂಗೆ ಏನರ್ಥ ಯಾಕೆ ಅಂದ್ರೆ ಅದು ನನ್ನ ನೋವಲ್ಲ ಮೃತವಾಗಿರೋದು ದೇಹದಲ್ಲಿ ಏನೋ ಒಂದು ಯಂತ್ರ ನಡೀತಾ ಇದೆ ಯಂತ್ರ ಯಾವುದೋ ಒಂದು ರೀತಿ ಸೃಷ್ಟಿ ಮಾಡಿದೆ ನಾನು ಭಗವಂತ ಅದರ ಪ್ರಕಾರ ಹ್ಮ್ ಆ ಒಂದು ನೋವಿನ ಅನುಭವ ಆಗ್ತಾ ಇದೆ ಆದ್ರೆ ನಾನೀನು ದೇಹನೇ ಅಲ್ಲ ಆ ವ್ಯಾಮೋಹದಿಂದ ನಾನು ಹೊರಗಡೆ ಬಂದ ತಕ್ಷಣ ಆ ನೋವಿನ ಪ್ರಭಾವ ಏನಿರುತ್ತೆ ಅಂದ್ರೆ ನಾನು ಅದರಿಂದ ಅಷ್ಟೊಂದು ಅಫೆಕ್ಟ್ ಆಗಲ್ಲ ನನಗೆ ಅಷ್ಟೇ ಹೋಯ್ ನಾನು ಅಲ್ವೇ ಅಲ್ಲ ಯಾಕೆ ತಲೆ ಕೆಡ್ಸ್ಕೋತಾ ಇದ್ದೀನಿ ದೇಹ ನೀವೇ ಹೋಗಬೇಕು ಯಾವಾಗಲೂ ಹೋಗುತ್ತೆ ಹ್ಮ್ ಜ್ಞಾನೋದಯಗೊಂಡವನು ವಿರಕ್ತಿಯಲ್ಲಿ ದೃಢನಾಗಿ ತನ್ನ ಶರೀರವನ್ನು ನಿದ್ದೆಯಲ್ಲಿ ಕುಳಿತಿರುವುದರಲ್ಲಿ ನಡೆಯುವುದರಲ್ಲಿ ಸ್ಥಾನದಲ್ಲಿ ಏನು ಕೆಲಸ ಮಾಡಿದ್ರು ಕೂಡ ಇತ್ಯಾದಿಯಲ್ಲಿ ಕಾರ್ಯಮಗ್ನಗೊಳಿಸುತ್ತಾನೆ ಜ್ಞಾನೋದಯಗೊಂಡವನು ವಿರಕ್ತಿಯಲ್ಲಿ ಸ್ಥಿತನಾಗಿದ್ದಾನೆ ದೃಢನಾಗಿ ಸ್ಥಿತನಾಗಿದ್ದಾನೆ ದೇಹ ಯಾವ ಕಾರ್ಯಗಳನ್ನ ಮಾಡ್ತಾ ಇದೆಯೋ ಮಾಡ್ಕೋತಾ ಇದೆ ಆದರೆ ಅಂತಹ ಚಟುವಟಿಕೆಗಳಿಂದ ಅವನು ಎಂದೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ವಾಸ್ತವವಾಗಿ ಅವನು ಶಾರೀರಿಕವಾದ ಸಕಲ ಕಾರ್ಯಗಳ ಸಾಕ್ಷಿಯಾಗಿ ಉಳಿದುಕೊಳ್ಳುತ್ತಾನೆ ಸಾಕ್ಷಿ ನಾವು ನೋಡಿ ಇದು ಎಷ್ಟು ಅದ್ಭುತವಾದ ವಿಷಯ ನನ್ನ ದೇಹದಿಂದ ಏನು ಕೆಲಸಗಳು ನಡೀತಾ ಇದೆಯೋ ಅದೆಲ್ಲದಕ್ಕೂ ನಾನು ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ಬೇಕಂತೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಸುಖ ದುಃಖ ಆಗ್ತಾ ಇದೆ ಯಾರೋ ಒಬ್ಬ ಮೂರನೇ ಅವನು ಆ ನನ್ನ ಜೀವನದ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಚಿತ್ರವನ್ನ ನನ್ನ ಜೀವನದ ಚಿತ್ರವನ್ನ ಅದೇ ರೀತಿ ನಾನು ಆತ್ಮಾಗಿ ಈ ದೇಹಕ್ಕೆ ಏನೇನಾಗ್ತಾ ಇದೆಯೋ ಅದನ್ನೆಲ್ಲ ನಾನು ವೀಕ್ಷಿಸ್ಬೇಕಂತೆ ಅಬ್ಸರ್ವರ್ ಆಗ್ಬೇಕು ನಾನು ಓ ಇದು ನಂತ ಓ ನನ್ ತಲೆ ನೋತಾ ಇದೆ ಅಲ್ಲ ನನ್ನ ತಲೆ ನೋತಾ ಇದೆ ಅಲ್ಲ ಈ ದೇಹದ ತಲೆಯ ಭಾಗ ನೋತಾ ಇದೆ ಆ ದೇಹದಲ್ಲಿ ದೇಹದಲ್ಲಿ ತಲೆ ಅನ್ನೋ ಭಾಗ ಇದೆ ಆ ತಲೆ ಅನ್ನೋ ಭಾಗದಲ್ಲಿ ನೋವಿನ ಒಂದು ಅನುಭವ ಆಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಅದನ್ನ ನಾನು ಓ ಇಲ್ಲಿ ದೇಹದಲ್ಲಿ ನೋವಿನ ಅನುಭವ ಆಗ್ತಾ ಇದೆ ಅಲ್ವಾ ಸರಿ ಬಿಡು ಪರವಾಗಿಲ್ಲ ನಾನ್ ದೇಹನೇ ಅಲ್ಲ ಹ್ಮ್ ಇದು ನಾವ್ ಮಾಡ್ಬೇಕಾಗಿರೋ ಕೆಲ್ಸ ನೋಡಿ ಯೋಚನೆ ಮಾಡಿ ನಾವ್ ಇವತ್ತು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ ಭಾಗವತ ಏನ್ ಹೇಳ್ತಾ ಇದೆ ನಾವು ಯಾವ ರೀತಿ ನಮ್ಮ ದೇಹ ಅನುಭವಗಳನ್ನ ಯಾವ ರೀತಿ ನಾವು ಸ್ವೀಕರಿಸ್ಬೇಕು ಅಂತ ಆ ಈ ಒಂದು ದೇಹದಲ್ಲಿ ತಲೆಯ ಭಾಗದಲ್ಲಿ ನೋವು ಇದೆ ಅಯ್ಯೋ ನನ್ ತಲೆ ನೋವ್ತಾ ಇದೆ ಅಲ್ಲ ನನ್ ತಲೆ ಅಲ್ಲ ಅದು ಹ್ಮ್ ನನ್ನ ತಲೆ ಅಲ್ಲ ಅದು ಹಾ ನನ್ನ ತಲೆ ಆಧ್ಯಾತ್ಮಿಕ ತಲೆ ಅದಕ್ಕೆ ನೋವು ಅನ್ನೋದೇ ಇಲ್ಲ ಭೌತಿಕ ನೋವಿಲ್ಲ ಇಲ್ಲ ಹಾಗಾಗಿ ಈ ಶರೀರದ ತಲೆಯ ಭಾಗದಲ್ಲಿ ನೋವು ಆಗ್ತಾ ಇದೆ ನಾನು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಓ ನೋವಿದೆ ಎಷ್ಟು ನೋ ಇದೆ ತರ್ಕೊಳಕಾಗತ್ತ ಆಗತ್ತೆ ಆಗತ್ತೆ ಯಾಕೆ ಯಾಕಂದ್ರೆ ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಪ್ರಯತ್ನ ಮಾಡಿದ್ದೇನಾ ಹ್ಮ್ ನಾನು ಬಹಳ ಸತಿ ಪ್ರಯತ್ನ ಮಾಡ್ತೀನಿ ತುಂಬಾ ನೋವಾಗಿ ತುಂಬಾ ಮನಸ್ಸಿಗೆ ಗೊದಲಿನ ಗೊಂದಲ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಯ್ಯೋ ಏನೋ ಆಗ್ತಾ ಇದೆ ಏನೋ ಇದು ಏನು ಸ್ವಲ್ಪ ಶಾಂತರಾಗಿ ಓಕೆ ಏನಕ್ಕೆ ಆಗ್ತಾ ಇರೋದು ಓಕೆ ದೇಹದಲ್ಲಿ ತಲೆ ಅಂತ ಇದೆ ಓಕೆ ತಲದಲ್ಲಿ ನರ್ವ್ಸ್ ಇದೆ ಇದೆಲ್ಲ ಇದೆ ಏನೋ ಒಂದು ನೋವಿನ ಅನುಭವ ಬರ್ತಾ ಇದೆ ನನಗೂ ಅದಕ್ಕೂ ಏನು ಸಂಬಂಧ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಯಾಕಂದ್ರೆ ನಾನು ಆತ್ಮ ಆತ್ಮಕ್ಕೆ ಈ ನೋವು ತಾಕ್ತಾನೆ ಇಲ್ಲ ತಡ್ಕೊಳಕ್ಕಾಗತ್ತಾ ಆಗ್ಲೇ ಏನಂತೆ ಹಾ ಇವಾಗ ಈ ಒಂದು ವಸ್ತುವ ಮೇಲೆ ಏನೋ ಒಂದು ವಸ್ತು ಇದೆ ಇಲ್ಲಿ ಇದ್ರ ಮೇಲೆ ನಾನು ಎಷ್ಟು ಒತ್ತಡ ಹಾಕಿದ್ರೆ ಏನಂತೆ ಏನಾಗತ್ತೆ ನನ್ಗೇನಾಗ್ತಾ ಇದೆ ಅದರಿಂದ ಏನೂ ಆಗ್ತಾ ಇಲ್ಲ ಹ್ಮ್ ಸೊ ಹೀಗೆ ನಾವು ನಮ್ಮ ನಿಜ ಸ್ಥಿತಿಯನ್ನ ನಾವು ಗಮನಿಸಕ್ಕೆ ಪ್ರಯತ್ನ ಮಾಡ್ಬೇಕು ಇದು ಜ್ಞಾನದ ಫಲ ಅದು ಈ ಜ್ಞಾನ ನಮಗೆ ಯಾವಾಗ ನಿಜವಾಗ್ಲು ನಾವು ಹಂತಕ್ಕೆ ಬರ್ತೀವಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿ ಗಂಭೀರವಾಗಿ ಭಕ್ತಿಯನ್ನ ಮಾಡಿದಾಗ ಹಲವಾರು ವರ್ಷಗಳಾಗತ್ತೆ ಈ ಒಂದು ಹಂತಕ್ಕೆ ಬರೋದು ಓ ನಾನೀ ದೇಹನೇ ಅಲ್ಲ ಈ ದೇಹಕ್ಕೆ ಆಗ್ತಾ ಇರೋನು ನನಗೆ ತಾಕ್ತಾ ಇಲ್ಲ ನಾನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀನಿ ಅನ್ನೋ ಹಂತಕ್ಕೆ ಬರೋದಕ್ಕೆ ನಮಗೆ ಸಾ ಬಾಕ್ ಬಹಳ ಸಮಯ ತೊಗೊಳುತ್ತೆ ಅರೆ ಅಲ್ಲಿಗೆ ಬರಲೇಬೇಕು ನಾವು ಅದೇ ಬ್ರಹ್ಮಭೂತ ಹಂತ ಆ ಬ್ರಹ್ಮಭೂತ ಹಂತದಲ್ಲಿ ನ ಶೌಚತಿ ನ ಕಾಂಕ್ಷತಿ ಜೀವಿ ಯಾವ ವಿಷಯದಿಂದನೂ ಶೋಕಿಸೋದಿಲ್ಲ ಯಾವ ಭೌತಿಕ ವಿಷಯ ಬೇಕು ಅಂತ ಕೇಳೋದಿಲ್ಲ ಅದ್ಭುತವಾದ ಸ್ಥಿತಿ ಸೊ ಹಾಗಾಗಿ ಅವನು ಯಾವ ಚಟುವಟಿಕೆಗಳಿಂದ ಸಿಕ್ಕಾಕೊಳ್ಳೋದಿಲ್ಲ ವಾಸ್ತವವಾಗಿ ಅವನು ಶಾರೀರಿಕವಾದ ಸಕಲ ಕಾರ್ಯಗಳ ಸಾಕ್ಷಿಯಾಗಿ ಉಳಿದುಕೊಳ್ಳುತ್ತಾನೆ ಅವನು ತನ್ನ ದೇಹೇಂದ್ರಿಯ ದೇಹದ ಇಂದ್ರಿಯಗಳನ್ನು ಕೇವಲ ಅವುಗಳ ವಿಷಯಗಳಲ್ಲಿ ನಿರತವಾಗುವಂತೆ ಮಾಡುತ್ತಾನೆ ಮತ್ತು ಬುದ್ಧಿಹೀನನಂತೆ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಬುದ್ಧಿಹೀನಂತೆ ಹ ಮುದ್ದಿ ಏನ ತಲೆ ಕೆಟ್ಟವನ್ಗೆ ಏನು ಗೊತ್ತಾಗತ್ತೆ ಅಯ್ಯೋ ಏನೋ ಆಗ್ತಾ ಇದೆ ಅವ್ನ ಪಾಡಿಗೆ ಏನೋ ಮಾಡ್ಕೊತಾ ಇರ್ತಾನೆ ಯೋಚನೆ ಮಾಡಿದ್ದನ್ನ ತಲೆ ಕೆಟ್ಟಿರೋನ್ಗೆ ಆ ಮಳೆ ಬರ್ತಾ ಇದೆ ಅವನ ಪಾಡಿಗೆ ಅವನು ಬೀದಿಯಲ್ಲಿ ಓಡಾಡ್ತಾ ಇರ್ತಾನೆ ಅವನಿಗೆ ಅವನಿಗೂ ಮಳೆಗೂ ಸಂಬಂಧಾನೇ ಇಲ್ಲದೆ ಇರೋವ್ಗೆ ನಾವು ಕೂಡ ಇದೇ ರೀತಿ ನಮ್ಮ ದೇಹದೊಂದಿಗೆ ವ್ಯವಹರಿಸಬೇಕು ಹ್ಮ್ ಅಷ್ಟೊಂದು ಅದರಿಂದ ತಲೆಗೆ ಹೌದಾ ಹಾಗನ್ಬಿಟ್ಟು ನಾಳೆ ಮಳೆ ನಿಂತ್ಕೊಂಡು ಪೂರ್ತಿ ನೆಂದ್ಕೊಂಡು ಆಮೇಲೆ ಜ್ವರ ಬರ್ಸ್ಕೊಳ್ಳೋದಲ್ಲ ಏನೋ ಆಗ್ತಾ ಇದೆ ದೇಹಕ್ಕೆ ಅನಿವಾರ್ಯವಾಗಿರುವಂತದ್ದ್ ಆಗ್ತಾ ಇದ್ರೆ ಆಗ್ಲಿ ನಾನೇನ್ ಮಾಡಕ್ ಆಗ್ತಾ ನಿಲ್ಸಕ್ಕೂ ಆಗಲ್ಲ ಆ ಸಹಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಅದು ನನ್ಗೆ ಆಗ್ತಾನೇ ಇಲ್ಲ ಹ್ಮ್ ಇದನ್ನ ದಯವಿಟ್ಟು ಎಲ್ಲರೂ ಗಮನಿಸಿ ಈ ವಿಷಯವನ್ನ ನಾವು ಜೀವನವನ್ನ ಯಾವ ರೀತಿ ನಡೆಸ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾದ ಉಪದೇಶ ಇದೆ ಹ್ಮ್ ಹಾಗಾಗಿ ಇನ್ಮೇಲಿಂದ ನನಗೆ ತಲೆನೋತಾ ಇದೆ ಅಂತ ಹೇಳ್ಬಿಡಿ ನನಗೆ ಕೊಟ್ಟಿರುವಂತಹ ದೇಹದ ತಲೆಯ ಭಾಗದಲ್ಲಿ ನೋವಿದೆ ಅಂತ ಹೇಳಿ ಅಥವಾ ನನಗೆ ಸಿಕ್ಕಿರುವಂತಹ ದೇಹದ ತಲೆಯ ಭಾಗದಲ್ಲಿ ನೋವಿದೆ ಏನು ಮಾಡ್ಬೇಕು ನಾನು ಏನು ಮಾಡ್ಬೇಕಾಗಿಲ್ಲ ತಡ್ಕೊಳಕ್ ಆಗ್ತಾ ಇಲ್ವಲ್ಲ ತಡ್ಕೊಳಕ್ಕೆ ಏನು ನನಗೇನು ಆಗ್ತಾನೆ ಇಲ್ವಲ್ಲ ತಡ್ಕೊಳ್ಳೋ ಪ್ರಶ್ನೆಯಲ್ಲಿಂದ ಬಂತು ನಾನು ಸುಮ್ಮನೆ ಸಾಕ್ಷಿಯಾಗಿ ವೀಕ್ಷಿಸ್ಬೇಕು ಅದನ್ನ ಆಯ್ ಇಲ್ಲಿ ನಡೀತಾ ಇದೆ ಆ ಎಷ್ಟೊತ್ತಿಗೆ ಓಕೆ ಎಷ್ಟು ಏಳು ಮೂವತ್ತೈದಕ್ಕೆ ಈ ತಲೆಯ ಭಾಗದಲ್ಲಿ ಈ ದೇಹದ ಭಾಗದಲ್ಲಿನ ತಲೆಯ ತಲೆ ನೋತಾ ಇದೆ ಅಷ್ಟೇ ಹ್ಮ್ ಗೊತ್ತಾಯ್ತಾ ಇದು ಎಲ್ರಿಗೂ ಅರ್ಥ ಆಯ್ತಾ ಈ ವಿಷಯ ಗೊತ್ತಾಯ್ತಲ್ಲ ಎಲ್ಲರಿಗೂ ಇದೇ ಮುಕ್ತಿಯ ಪಥ ಅಂದ್ರೆ ನಾವು ಈ ದೇಹ ಸ್ಥಿತಿಯಿಂದ ಮುಕ್ತರಾಗ್ಬೇಕು ಅಂದ್ರೆ ಈ ಮನೋಭಾವದಲ್ಲಿ ನಾವು ಸ್ಥಿತರಾಗ್ಬೇಕು ಇಲ್ಲಾಂದ್ರೆ ದೇಹದಿಂದ ಮುಕ್ತರಾಗೋದಿಲ್ಲ ಭಕ್ತಿ ಮಾಡ್ತಾ ಮಾಡ್ತಾ ಕ್ರಮೇಣವಾಗ ಹಂತಕ್ಕೆ ಬಂದ್ಬಿಡ್ತೀವಿ ಸರಿಯಾಗಿ ಭಕ್ತಿ ಮಾಡಿದ್ರೆ ಹಂತಕ್ಕೆ ಬಂದ್ಬಿಡ್ತೀವಿ ನಾವು ಓಕೆ ಮುಂದುವರ್ಸ್ತೀನಿ ಆಕಾಶ ಅಥವಾ ಅಂತರಿಕ್ಷವು ಪ್ರತಿಯೊಂದರ ಆಶಯ ಸ್ಥಾನವಾಗಿದ್ದರೂ ಅದು ಯಾವುದರೊಂದಿಗೂ ಬೆರೆಯುವುದಿಲ್ಲ ಹ್ಮ್ ನೋಡಿ ಆಕಾಶ ಅಂತರಿಕ್ಷ ಹ ಇದು ಆ ಯಾವುದೊಂದ್ರೂ ಯಾವುದರೊಂದಿಗೂ ಬೆರೆಯೋದಿಲ್ಲ ಉದಾಹರಣೆಗೆ ಆ ಧೂಳು ಆ ಈ ಆಕಾಶಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಆಕಾಶದಲ್ಲಿ ಧೂಳು ಇರೋಂಗಿದೆ ನಮಗೆ ಅಷ್ಟೇ ಆದರೆ ಆಕಾಶಕ್ಕೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಅಥವಾ ಮೋಡಗಳು ಮೋಡಗಳಿದ್ದು ಮಳೆ ಬರ್ತಾ ಇದ್ರೆ ಆಕಾಶಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ಹ್ಮ್ ಹಾಗೆ ಅಸಂಖ್ಯ ಜಲಾಶಯಗಳಲ್ಲಿ ಪ್ರತಿಬಿಂಬಿತನಾಗುತ್ತಿರುವ ಸೂರ್ಯನು ಆ ನೀರಿಗೆ ಸೇರಿದವನು ಎಂದಿಗೂ ಅಲ್ಲ ಆ ಸೂರ್ಯನ ಪ್ರತಿಬಿಂಬ ಒಂದು ಜಲಾಶಯದಲ್ಲಿ ಕಾಣ್ತಾ ಇದೆ ಜಲಾಶಯ ಅಲ್ಲಾಡ್ತಾ ಇದೆ ಸೂರ್ಯನು ಅಲ್ಲಾಡ್ತಾ ಇದ್ದಾನ ಮೇಲ್ ನೋಡ್ರಿ ಇಲ್ಲ ಸೂರ್ಯ ಅಲ್ಲಾಡ್ತಾ ಇಲ್ಲ ಸೂರ್ಯನಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಎಲ್ಲೆಲ್ಲೂ ಬೀಸುತ್ತಿರುವ ಪ್ರಬಲವಾದ ಗಾಳಿಯು ಅಸಂಖ್ಯವಾದ ವಾಸನೆಗಳಿಂದ ಮತ್ತು ಪರಿಸರಗಳಿಂದ ಬಾಧಿತವಾಗುವುದಿಲ್ಲ ಆ ಗಾಳಿ ಕೆಟ್ಟ ವಾಸನೆಯನ್ನು ಒಯ್ಯುತ್ತೆ ಒಳ್ಳೆ ವಾಸನೆ ಒಯ್ಯತ್ತೆ ಆದ್ರೆ ಗಾಳಿಗೆ ಅದರಿಂದ ಏನೂ ಆಗ್ತಾ ಇಲ್ಲ ಗಾಳಿ ಬದಲಾಗ್ಬಿಡ್ತಾ ಇಲ್ಲ ಆ ಕೆಟ್ಟ ವಾಸನೆ ಇರುವಂತಹ ಜಾಗದಿಂದ ದೂರವಾದ ತಕ್ಷಣ ಹೂಗಳಂತಹ ಜಾಗ ಬಂದ ತಕ್ಷಣ ಅದು ಸುವಾಸನೆಯನ್ನ ಬೀರುತ್ತೆ ಗಾಳಿಗೆ ಏನಾದರೂ ಅದರಿಂದ ಆಯ್ತಾ ಇಲ್ಲ ಗಾಳಿಗೇನು ಆಗ್ಲಿಲ್ಲ ಅದರಿಂದ ಅದೇ ರೀತಿಯಲ್ಲಿ ಸಾಕ್ಷಾತ್ಕಾರಗೊಂಡ ಆತ್ಮನು ಪೂರ್ತಿಯಾಗಿ ಭೌತಿಕ ಶರೀರದ ಅದರ ಸುತ್ತಲಿನ ಭೌತಿಕ ಜಗತ್ತಿನ ಸಂಗರಹಿತ ನಮ್ ಸುತ್ತಮುತ್ತಲು ಇರೋ ಯಾವ ವಿಷಯದಿಂದಲೂ ನಾವು ತಲೆ ಕೆಡ್ಸ್ಕೊಳ್ಳೇ ಬೇಕಾಗಿಲ್ಲ ಹ್ಮ ಅವನು ಕನಸಿನಿಂದ ಎಚ್ಚರಗೊಂಡ ಮತ್ತು ಎದ್ದ ವ್ಯಕ್ತಿಯಂತೆ ಇರುತ್ತಾನೆ ಕನಸದಿಂದ ಎಚ್ಚರಗೊಳ್ಬೇಕು ನಾವು ಯಾವ ಕನಸು ನಾನಿ ಭೌತಿಕ ದೇಹವನ್ನು ಕನಸಿನಿಂದ ನಾವು ಎಚ್ಚರಗೊಳ್ಬೇಕು ಆತ್ಮ ಜ್ಞಾನಿಯು ವಿರಕ್ತಿಯಿಂದ ಹರಿತು ಹರಿತಗೊಂಡ ಚುರುಕಾದ ದೃಷ್ಟಿಯಿಂದ ಆತ್ಮ ಜ್ಞಾನದ ಮೂಲಕ ಸಕಲ ಸಂಶಯಗಳನ್ನು ಚುರುಚುರಾಗಿ ಕತ್ತರಿಸುತ್ತಾನೆ ಮಾತ್ರವಲ್ಲ ಭೌತಿಕ ವೈವಿಧ್ಯ ವಿಸ್ತರಣೆ ವಿಸ್ತರಣದಿಂದ ತನ್ನ ಪ್ರಜ್ಞೆಯನ್ನು ಪೂರ್ತಿಯಾಗಿ ಹಿಂತೆಗೆದುಕೊಳ್ಳುತ್ತಾನೆ ಆ ಅವನು ಈ ಜ್ಞಾನದ ಒಂದು ದೃಷ್ಟಿಯಿಂದ ಎಲ್ಲವನ್ನು ನೋಡ್ತಾನೆ ಹ್ಮ್ ಮತ್ತೆ ಈ ಅಜ್ಞಾನದಿಂದ ಸೃಷ್ಟಿಯಾಗಿರೋದ ಈ ಒಂದು ವೈವಿಧ್ಯಮಯ ಜಗತ್ತು ಇಷ್ಟೊಂದು ಓ ಎಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅದು ಚೆನ್ನಾಗಿದೆ ವೈವಿಧ್ಯಮಯವಾದ ಜಗತ್ತು ಹ ಅವನು ಅದರಿಂದ ತನ್ನನ್ನು ತಾನು ಹಿಂತೆಗೆದುಕೊಳ್ತಾನೆ ಅಂದ್ರೆ ಅದರಲ್ಲಿ ತೊಡಗೋದಿಲ್ಲ ಓ ಈ ಸುಂದರವಾದ ವಸ್ತು ಇದೆಯಾ ಏನದು ಭೌತಿಕ ಅಂಶಗಳಿಂದ ಆಗಿರುವಂತ ಒಂದು ವಸ್ತು ನಾನೇ ಅದರಿಂದ ಅಷ್ಟೊಂದು ಆಕರ್ಷಿತನಾಗ್ತಾ ಇದ್ದೀನಿ ನನ್ಗೂ ಅದಕ್ಕೂ ಏನು ಸಂಬಂಧ ಪ್ರಳಯವಾದಾಗ ಅದು ಪಂಚಭೂತಗಳಲ್ಲಿ ಲೀನವಾಗತ್ತೆ ನನ್ನ ದೇಹವೂ ಲೀನವಾಗತ್ತೆ ಅವಾಗ ನನಗೂ ಅದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಹಾಗಾಗಿ ಇವಾಗ ಈ ಸನ್ನಿವೇಶದಲ್ಲಿ ನಾನೇ ಅದರಿಂದ ಅಷ್ಟೊಂದು ಆಕರ್ಷಿತನಾಗ್ತಾ ಇದ್ದೀನಿ ಸೊ ಇದೆಲ್ಲವೂ ಸುಮ್ಮನೆ ಭ್ರಮೆ ನಮ್ಮ ಮಿಥ್ಯಾಹಂಕಾರದಿಂದ ಆಗ್ತಾ ಇರೋದು ಅಷ್ಟೇ ಇದು ನಾನು ದೇಹ ಅಂತ ಅನ್ಕೊಂಡಿದೀನಿ ನಾನು ಅಂತ ಅನ್ಕೊಂಡಿದೀನಿ ಹಾಗಾಗಿ ಎಲ್ಲದ್ರಿಂದ ನಾನು ಪ್ರಭಾವಿತನಾಗ್ತಾ ನನ್ನ ದೇಹವೂ ಅಲ್ಲ ಮನಸ್ಸು ಅಲ್ಲ ಚೇತನ ಆತ್ಮ ಸನಾತನನಾದವನು ಮರಣ ಇಲ್ಲ ಭೌತಿಕ ನೋವು ಸುಖ ಯಾವುದೂ ಇಲ್ಲ ನನ್ಗೆ ಸುಮ್ಮನೆ ತಲೆ ಕೆಡ್ಸ್ಕೊಡ್ತಾ ಇದ್ದೀನಿ ಓರ್ವ ವ್ಯಕ್ತಿಯ ಪ್ರಾಣ ಶಕ್ತಿಯ ಇಂದ್ರಿಯಗಳ ಮನಸ್ಸಿನ ಮತ್ತು ಬುದ್ಧಿಯ ಸಕಲ ಕ್ರಿಯೆಗಳು ಭೌತಿಕ ಅಭಿಲಾಷೆಯಿಲ್ಲದ ಕಾರ್ಯಗತವಾದರೆ ಅವನನ್ನು ಸ್ಥೂಲ ಮತ್ತು ಸೂಕ್ಷ್ಮ ಭೌತಿಕ ಶರೀರಗಳಿಂದ ಪೂರ್ತಿಯಾಗಿ ಮುಕ್ತನಾದವನೆಂದು ಭಾವಿಸಲಾಗುವುದು ಅಂತ ವ್ಯಕ್ತಿಯು ದೇಹದಲ್ಲಿದ್ದರೂ ಬಂಧಿತನಾಗುವುದಿಲ್ಲ ಯಾರ ಆ ವ್ಯಕ್ತಿಯ ಪ್ರಾಣಶಕ್ತಿ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಅದೆಲ್ಲದರ ಸಕಲ ಕ್ರಿಯೆಗಳು ಕೂಡ ಭೌತಿಕ ಅಭಿಲಾಷೆಯಿಂದ ಮುಕ್ತವಾಗಿದೆ ಅಂದರೆ ಯಾವ ಆಸೆಯೂ ಇಲ್ಲದೆ ಯಾವ ಭೌತಿಕ ಆಸೆಯೂ ಇಲ್ಲದೆ ಹ್ಮ್ ಆ ಒಬ್ಬ ವ್ಯಕ್ತಿ ಭೌತಿಕ ಜಗತ್ತಿನಲ್ಲಿ ತನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆದ್ರೆ ಅವ್ನಿಗೆ ಆ ಕರ್ಮ ಯಾವ ಕರ್ಮದಿಂದನೂ ಅವನು ಬಂಧನಕ್ಕೆ ಒಳಗಾಗ್ತಾ ಇಲ್ಲ ಹ್ಮ್ ಯಾಕಂದ್ರೆ ಅವನು ಗೊತ್ತು ನಾನು ದೇಹನೇ ಅಲ್ಲ ಮತ್ತೆ ನನ್ನ ದೇಹಕ್ಕೆ ಸಂಬಂಧಿತವಾದ ಯಾವ ಕೆಲಸಿನ ಜವಾಬ್ದಾರಿಯನ್ನು ನಾನ್ ತೊಗೊಳಕ್ಕೆ ಸಿದ್ಧನಾಗಿಲ್ಲ ಕರ್ಮಫಲ ಅಂದ್ರೆ ಏನು ಜವಾಬ್ದಾರಿ ನಾನು ಒಳ್ಳೇದ್ ಮಾಡ್ದೆ ಅದರ ಜವಾಬ್ದಾರಿ ನಾನು ಪುಣ್ಯವನ್ನ ಅನುಭವಿಸ್ಬೇಕು ಕೆಟ್ಟದ್ ಮಾಡ್ದೆ ಅದರ ಜವಾಬ್ದಾರಿ ನಾನು ಕಷ್ಟವನ್ನು ಅನ್ನೋ ಅನುಭವಿಸ್ಬೇಕು ಅರೆ ನಾನ್ ದೇಹನೇ ಅಲ್ವಲ್ಲ ಸೊ ನನಗ್ಯಾಕೆ ಪುಣ್ಯ ಪಾಪ ಹ್ಞೂ ಅದಕ್ಕೂ ಏನೂ ಸಂಬಂಧ ಇಲ್ಲ ದೇಹದಿಂದ ಏನೋ ಒಳ್ಳೆ ಕೆಲಸ ಆಯ್ತಾ ಅದು ಮೂರು ಗುಣಗಳ ಮಾಡ್ತಾ ಇದೆ ಸರಿ ಆಯಿತು ಅದಕ್ಕೂ ಏನು ಸಂಬಂಧ ಇಲ್ಲ ನಾನು ಕರ್ತರೂ ಅಲ್ಲ ಕರ್ತಾಹಂ ಇತಿ ಮಾನ್ಯತೆ ಅಲ್ಲ ನಾನು ಕರ್ತರೂ ಅಲ್ಲ ನಾನು ಯಾವಾಗ ನಾನು ಕರ್ತೃ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ ಅವಾಗ ನನಗೆ ಕರ್ಮ ಬಂದ ಇಲ್ಲ ಕರ್ ಕರ್ಮ ಕರ್ಮ ಫಲ ನನಗೆ ಅಂಟ್ಕೊಳ್ಳೋದಿಲ್ಲ ಇಷ್ಟೇ ವಿಷಯ ನಾನು ಕರ್ತರೂ ಅಲ್ಲ ಹ್ಮ್ ಯಾರು ಇಂತ ಪ್ರಜ್ಞೆಯಲ್ಲಿ ಇರ್ತಾನೋ ಅವನು ಕೊಲೆಯನ್ನ ಮಾಡಿದ್ರು ಕೂಡ ಅವನು ಅಲ್ಲ ಅವನು ಕೊಲೆಗಾರನಲ್ಲ ಆದ್ರೆ ಪ್ರಜ್ಞೆಯಲ್ಲಿ ಇರ್ಬೇಕಲ್ಲ ನಾನು ಅಲ್ಲ ಅನ್ನೋ ಪ್ರಜ್ಞೆಯಲ್ಲಿ ಇರ್ಬೇಕು ಅವಾಗ ಮಾತ್ರ ಇದು ಸಾಧ್ಯ ಒಮ್ಮೊಮ್ಮೆ ವ್ಯಕ್ತ ಕಾರಣವೇನೋ ಇಲ್ಲದೆ ವ್ಯಕ್ತಿಯ ಶರೀರವು ಕ್ರೂರ ಮನುಷ್ಯರ ಅಥವಾ ಹಿಂಸಾತ್ಮಕ ಪ್ರಾಣಿಗಳ ದಾಳಿಗೆ ಒಳಗಾಗುತ್ತವೆ ವ್ಯಕ್ತ ಕಾರಣವಿಲ್ಲದೆ ಅಂದ್ರೆ ಏನು ಕಾರಣ ಇಲ್ಲದೆ ತಕ್ಷಣ ನಿಮ್ಗೆ ಜ್ವರ ಬಂದ್ಬಿಡ್ತು ವ್ಯಕ್ತ ಕಾರಣ ಏನು ಇಲ್ಲ ಹ್ಮ್ ಮತ್ತೆ ಕೆಲವು ವೇಳೆಗಳಲ್ಲಿ ಮತ್ತು ಬೇರೆ ಸ್ಥಳಗಳಲ್ಲಿ ಇದ್ದಕ್ಕಿದ್ದಂತೆ ಒಬ್ಬನಿಗೆ ಮಹಾ ಗೌರವ ಅಥವಾ ಪೂಜೆ ಸಲ್ಲುವುದು ಹಾಂ ದಾಳಿಗೆ ಈಡಾದಾಗ ಸಿಟ್ಟುಕೊಳ್ಳದವನು ಪೂಜಿತನಾದಾಗ ಸಂತೋಷ ಪಡೆದವನು ನಿಜವಾಗಿಯೂ ಬುದ್ಧಿವಂತನು ಹಾ ಇಲ್ಲ ಕೇಳ್ತಾರೆ ಓ ನಮ್ ಅಗೌರವ ತೋರ್ತಾ ಇದಾರೆ ಏನು ಮಾಡಬೇಕು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಏನು ಮಾಡ್ಬೇಕು ಏನು ಮಾಡ್ಬೇಕಲ್ಲ ಇಲ್ಲೇ ಹೇಳ್ತಾ ಇದಲ್ಲ ಹಾಂ ಯಾರು ಗೌರವ ಕೊಡ್ಲಿಲ್ಲ ಅಂದ್ರೆ ಅದರಿಂದ ದುಃಖಿತರಾಗೋದು ಗೌರವ ಕೊಟ್ಬಿಟ್ರು ನೋಡಿ ನಾನು ಮಾಡಿದ ಕೆಲಸನವರು ರೆಕಗ್ನೈಸ್ ಮಾಡ್ಬಿಟ್ರು ನಾನೇನ್ ಮಾಡಿದೆ ನಾನು ಏನು ಮಾಡಿಲ್ಲ ನಾನು ಆತ್ಮ ದೇಹದಿಂದ ಏನೋ ಕೆಲಸಗಳು ನಡೀತಾ ಇದೆ ಅದರ ಪಾಡ್ಗದ್ ನಡೀಲಿ ದೇಹದ ಕೆಲಸಗಳ ಉದ್ದೇಶ ಏನು ನಾನು ಈ ದೇಹದಲ್ಲಿ ಈ ಆತ್ಮ ಇರೋದಕ್ಕೆ ದೇಹ ಸುಸ್ಥಿತಿಯಲ್ಲಿ ಇರಬೇಕು ಅಷ್ಟೇ ಅಷ್ಟೇ ನನ್ನ ಕೆಲಸ ಭೌತಿಕ ಕೆಲಸ ಅಷ್ಟಕ್ಕೆ ಸೀಮಿತವಾಗಿರ್ಬೇಕು ಆ ನನ್ನ ದೇಹ ದೇಹದ ಪಾಲನೆ ನಡೀತಾ ಇದೆಯಾ ನಿರ್ವಹಣೆ ನಡೀತಾ ಇದೆಯಾ ಸಾಕು ನಡೀತಾ ಇಲ್ದಾರೆ ಗೊಂದಲ ಯಾಕೆ ಅವಾಗ ಆತ್ಮ ದೇಹದಿಂದ ಹೊರಗಡೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ರೆ ಅವಾಗ ಸುಮ್ನೆ ನನ್ನ ನಿಜವಾದ ಕೆಲಸಕ್ಕೆ ಅಡ್ಡಿ ಆಗತ್ತೆ ನಿಜವಾದ ಕೆಲಸ ಪರಿಪೂರ್ಣತೆಯನ್ನು ಸಾಧನೆ ಮಾಡೋದು ಹ್ಮ್ ಅದಕ್ಕೆ ಸ್ವಲ್ಪ ಗೊಂದಲ ರಹಿತವಾದ ಜೀವನವನ್ನ ನಡೆಸ್ಬೇಕು ಅಂದ್ರೆ ದೇಹವಾದ ದೇಹಕ್ಕೆ ದೇಹವನ್ನ ಒಂದು ಸ್ವಲ್ಪ ಸುಸ್ಥಿತಿಯಲ್ಲಿ ಇಡಕ್ಕೆ ಆದರೆ ಒಳ್ಳೇದು ಅದರಿಂದ ನಾವು ಬಾಧಿತರಾಗೋದಿಲ್ಲ ಅಷ್ಟೇ ಅಷ್ಟೇ ಅವರು ಮುನಿಯು ಸಮದೃಷ್ಟಿಯಿಂದ ನೋಡುತ್ತಾನೆ ಪಂಡಿತ ಸಮದರ್ಶಿನ ಆದುದರಿಂದ ಭೌತಿಕವಾಗಿ ಒಳ್ಳೆಯ ಒಳ್ಳೆಯ ದರ ಕೆಟ್ಟದರ ಪರಿಣಾಮ ಅವನಲ್ಲಿ ಉಂಟಾಗದು ಯಾರು ಸಮನಾಗಿ ಕಾಣ್ತಾರೋ ಅವರು ಬಂಧನದಿಂದ ಆ ಫಲಗಳಿಂದ ಬಾಧಿತರಾಗೋದಿಲ್ಲ ನಿಜವಾಗಿಯೂ ಇತರರು ಒಳ್ಳೆಯ ಮತ್ತು ಕೆಟ್ಟ ಕೆಲಸ ಮಾಡುವುದನ್ನು ಮತ್ತು ಉಚಿತವಾಗಿ ಇಲ್ಲವೇ ಅನುಚಿತವಾಗಿ ಮಾತಾಡುವುದನ್ನು ಅವನು ಪರಿಶೀಲಿಸಿದರೂ ಆ ಮುನಿಯು ಆ ಯಾವನೊಬ್ಬನನ್ನು ಕೂಡ ಹೊಗಳುವುದೂ ಇಲ್ಲ ಟೀಕಿಸುವುದು ಇಲ್ಲ ಆ ಈ ಮುನಿ ಒಬ್ಬ ಉಚಿತವಾಗಿ ನಡ್ಕೋತಾ ಇದ್ದಾನೆ ಇನ್ನೊಬ್ಬ ಅನುಚಿತವಾಗಿ ನಡ್ಕೋತಾ ಇದ್ದಾನೆ ಆದ್ರೆ ಅವನು ಒಬ್ಬ ಉಚಿತವಾಗಿ ನಡ್ಕೊಳ್ತಾ ಇರೋವನ್ನ ಹೊಗಳೋದು ಇಲ್ಲ ಕೆಟ್ಟದಾಗಿ ನಡ್ಕೊಳ್ತಾ ಇರೋವನ್ನ ಅವನು ಟೀಕಿಸೋದು ಇಲ್ಲ ಇದು ಭೌತಿಕವಾಗಿ ಭೌತಿಕವಾಗಿ ಅದಕ್ಕೆ ನಾವು ಭೌತಿಕವಾಗಿ ಎಷ್ಟು ಕಡಿಮೆ ತೊಡಗ್ತೀವೋ ಅಷ್ಟು ಒಳ್ಳೆಯದು ಯಾಕಂದ್ರೆ ನಾವು ಭೌತಿಕವಾಗಿ ತೊಡಗದಷ್ಟು ಇದೆಲ್ಲ ಸಹಜವಾಗಿ ನಮ್ಮ ಮನಸ್ಸಿಂದ ಬಾಯಿಂದ ಬಂದ್ಬಿಡದೆ ತಪ್ಪು ಮಾಡ್ತಾಯಿದ್ದಾನೆ ಚೆನ್ನಾಗ್ ಚೆನ್ನಾಗಿ ಇದ್ದಾನೆ ಅವನು ಎಷ್ಟು ಚೆನ್ನಾಗಿ ಹಾಡ್ದ ಎಷ್ಟು ಕೆಟ್ಟದಾಗ ಇದು ಮಾಡ್ದ ಹಾಗಾಗಿ ನಾವು ಎಷ್ಟು ಕಡಿಮೆ ಭೌತಿಕವಾಗಿ ತೊಡಗ್ತೀವೋ ಅಷ್ಟು ಸೇಫ್ ಅಷ್ಟು ಸುರಕ್ಷಿತ ನಮ್ಮ ಸ್ಥಾನ ಯಾಕಂದ್ರೆ ಯಾವ ಕರ್ಮ ಬಂದ ನಾವು ನಮಗೆ ನಮ್ಮನ್ನ ಮುಟ್ಟೋದೇ ಇಲ್ಲ ಬಹಳ ಕಠಿಣವಾದ ಈ ಒಂದು ವಿಷಯ ಇದು ಆ ಹಾಗಾಗಿ ಯಾರ್ಯಾರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ ನಾಲ್ಕು ಶ್ಲೋಕ ಮಾಡಿ ತಿಳಿಸ್ತೀನಿ ಮುಕ್ತನಾದ ಮುನಿಯು ತನ್ನ ಶರೀರ ಪೋಷಣೆಗಾಗಿ ಕಾರ್ಯವೆಸಗಬಾರದು ಮಾತಾಡಬಾರದು ಅಥವಾ ಭೌತಿಕವಾಗಿ ಒಳ್ಳೆ ಅಥವಾ ಕೆಟ್ಟ ಅರ್ಥದಲ್ಲಿ ಚಿಂತನೆ ಮಾಡಬಾರದು ಹೊರತಾಗಿ ಅವನು ಎಲ್ಲಾ ಭೌತಿಕ ಪರಿಸ್ಥಿತಿಗಳಲ್ಲೂ ವಿರಕ್ತಿ ತಾಳಬೇಕು ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಆನಂದ ಪಡುತ್ತ ಹೊರಗಿನವರಿಗೆ ಓರ್ವ ಜಡ ವ್ಯಕ್ತಿಯಂತೆ ಕಾಣಿಸಿಕೊಳ್ಳುತ್ತಾ ಇಂತಹ ಮುಕ್ತ ಜೀವನದ ಶೈಲಿಯಲ್ಲಿ ನಿರತನಾಗಿ ಸಂಚರಿಸುತ್ತಿರಬೇಕು ಆ ಜಡ ಬರತಾ ಇರ್ತಾನಲ್ಲ ಹ್ಮ್ ಭೌತಿಕವಾಗಿ ಜಡ ಹ ಅವನು ಭಾವಿ ಬಾಧಿತನ ಅಫೆಕ್ಟ್ ಆಗ್ತಾನೆ ಇಲ್ಲ ಅವನು ಹ ಸುಮ್ನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಿದನು ಹ್ಮ್ ಇದು ನಾವು ಮಾಡ್ಬೇಕಾಗಿರೋ ಕೆಲಸ ಹುಚ್ಚರಂತೆ ಭೌತಿಕವಾಗಿ ಜನರು ಅಂದ್ಕೊಡ್ತಾರೆ ಅವು ಹುಚ್ಚರು ಇರು ಬುದ್ಧಿ ಸರಿ ಇಲ್ಲ ಅಂತ ಆ ರೀತಿ ಇರ್ಬೇಕು ನಾವು ಅಂದ್ರೆ ಯಾವುದ್ರಿಂದಾನೂ ಪ್ರಭಾವಿತರಾಗ್ಬಾರ್ದು ಅಫೆಕ್ಟ್ ಆಗ್ಬಾರ್ದು ವ್ಯಕ್ತಿಯು ಕೂಲಂಕುಷವಾದ ಅಧ್ಯಯನದ ಮೂಲಕ ವೇದ ಸಾಹಿತ್ಯವನ್ನು ಓದುವುದರಲ್ಲಿ ನಿಷ್ಠನ ನಿಷ್ಣಾತನಾದರೂ ತನ್ನ ಮನಸ್ಸನ್ನು ದೇವತ ಪರಂ ಪುರುಷನ ಮೇಲೆ ನೆಲೆಗೊಳಿಸಲು ಯತ್ನಿಸದಿದ್ದರೆ ಪ್ರಯೋಜನವಿಲ್ಲ ಒಬ್ಬ ವ್ಯಕ್ತಿ ದೊಡ್ಡ ಜ್ಞಾನಿ ಆಗಿರ್ಬೋದು ಆದ್ರೆ ಅವನು ತನ್ನ ಮನಸ್ಸನ್ನ ಭಗವಂತನ ಪಾದ ಪದ್ಮಗಳಲ್ಲಿ ಅವನು ಇಡಿಸ್ದೆ ಸುಮ್ನೆ ಜ್ಞಾನದಲ್ಲಿ ತೊಡಗಿದ್ರೆ ವ್ಯರ್ಥ ಆಗ ಅವನ ಪ್ರಯತ್ನವು ನಿಶ್ಚವಾಗಿಯೂ ಏನು ಹಾಲು ಕೊಡದ ಹಸುವಿನ ಪೋಷಣೆಗಾಗಿ ಆ ಅತಿ ಶ್ರಮದ ಕೆಲಸ ಮಾಡುವ ಮನುಷ್ಯನ ಶ್ರಮದಂತಿರುವುದು ಆ ಹಸುವಿಗೆ ಅಷ್ಟೊಂದು ಪೋಷಣೆ ಮಾಡ್ತಾ ಇದ್ವಿ ಆದ್ರೆ ಹಾಲೇ ಕೊಡ್ತಾ ಇಲ್ಲ ಅದು ಹ್ಮ್ ಅಂದ್ರೆ ವ್ಯರ್ಥ ಈ ರೀತಿ ನಾವು ಎಷ್ಟು ಸಾಕಷ್ಟು ಜ್ಞಾನವನ್ನ ಪಡ್ಕೋಬಹುದು ಆದ್ರೆ ಭಕ್ತಿ ಸೇವೆಯಲ್ಲಿ ತೊಡಗದೇ ಇದ್ರೆ ಆ ಜ್ಞಾನ ವ್ಯರ್ಥವಾದದ್ದು ಕ್ಷಮಏವಹ ಹಿ ಕೇವಲ ಸುಮ್ಮನೆ ಸಮಯ ವ್ಯರ್ಥತೆ ಅಷ್ಟೇ ಅದು ನನ್ನ ಪ್ರೀತಿಯ ಉದ್ಧವನೆ ಹಾಲು ಕೊಡದಿರುವ ಹಸುವನ್ನು ಪವಿ ಪತಿವ್ರತೆಯಲ್ಲದ ಪತ್ನಿಯನ್ನು ಸಂಪೂರ್ಣವಾಗಿ ಪರಾವಲಂಬಿಯಾದ ದೇಹವನ್ನು ನಿರರ್ಥಕರಾದ ಮಕ್ಕಳನ್ನು ಅಥವಾ ಸದ್ವಿನಿಯೋಗವಾಗದ ಧನವನ್ನು ರಕ್ಷಣೆ ಮಾಡುತ್ತಿರುವನು ನಿಜವಾಗಿಯೂ ಅತ್ಯಂತ ದುಃಖ ಭಾಗಿಯಾಗಿರುತ್ತಾನೆ ಹಾಗೆಯೇ ನನ್ನ ಮಹಿಮೆಗಳ ಹೊರತಾಗಿ ವೇದ ಜ್ಞಾನವನ್ನು ಅಧ್ಯಯನ ಮಾಡುವನು ಕೂಡ ಅತ್ಯಂತ ದುಃಖವಾಗಿ ದುಃಖಭಾಗಿ ಆಗಿರುತ್ತಾನೆ ಹಾ ಇಲ್ಲಿ ಯಾವುದು ದುಃಖದ ಭೌತಿಕವಾಗಿ ಯಾವ ವಿಷಯಗಳು ದುಃಖಕ್ಕೆ ಕಾರಣವಾಗುವಂತಹ ವಿಷಯಗಳು ಯಾವುವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾ ಹಾಲು ಕೊಡದೇ ಇರೋ ಹಸುವನ್ನು ಇಟ್ಕೊಂಡಿರೋ ಒಂದು ದುಃಖವನ್ನು ಅನುಭವಿಸ್ತಾನೆ ಪತಿವ್ರತೆ ಇಲ್ಲದೆ ಪತ್ನಿಯನ್ನು ಇಟ್ಕೊಂಡಿರೋ ಒಂದು ದುಃಖವನ್ನು ಅನುಭವಿಸ್ತಾನೆ ಆ ನಿರರ್ಥಕರಾದ ಮಕ್ಕಳನ್ನು ಇಟ್ ಹೊಂದಿರೋನು ಸದ್ವಿನಿಯೋಗವಾಗದ ಧನವನ್ನು ರಕ್ಷಣೆ ಮಾಡುತ್ತಿರುವನು ಅಂದ್ರೆ ಕೆಟ್ಟ ಕಾರಣಗಳಿಗಾಗಿ ಹಣವನ್ನು ಉಪಯೋಗ ಹಣ ಉಪಯೋಗ ಆಗ್ತಾ ಇದೆ ಅಂತ ಹಣವನ್ನು ಯಾರು ರಕ್ಷಿಸ್ತಾ ಇದ್ದಾನೆ ಅವನು ದುಃಖವನ್ನು ಅನುಭವಿಸ್ತಾನೆ ಈ ರೀತಿ ವೇದ ಜ್ಞಾನವನ್ನು ಪಡ್ಕೊಂಡು ಭಗವಂತನನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಅವನು ಅದೇ ರೀತಿ ದುಃಖವನ್ನು ಅನುಭವಿಸ್ತಾನೆ ಯಾಕಂದ್ರೆ ಅವನಿಗೆ ಜೀವನದಲ್ಲಿ ನಿಜವಾದ ಸುಖದ ಸಾಧನೆ ಗೊತ್ತಿಲ್ಲ ಅದು ಭಕ್ತಿ ಸೇವೆ ನನ್ನ ಪ್ರೀತಿಯ ಉದ್ದವನೇ ಬುದ್ಧಿಶಾಲಿಯಾದವನು ಸಮಗ್ರ ವಿಶ್ವವನ್ನೇ ಪವಿತ್ರಗೊಳಿಸುವ ನನ್ನ ಕಾರ್ಯಗಳ ವರ್ಣನೆಗಳಿಂದ ಕೂಡಿರುವ ಸಾಹಿತ್ಯಗಳಿಗೆ ಎಂದೂ ಕೈ ಹಾಕ ಕೂಡಿರದ ಹ್ಮ್ ಒಂದು ಪದ ಈ ಕಡೆ ಆ ಕಡೆ ಹೋಗ್ಬಿಟ್ರೆ ಹೋಯ್ತು ಕೂಡಿರದ ಸಾಹಿತ್ಯಗಳಿಗೆ ಎಂದೂ ಕೈ ಹಾಕಬಾರದು ಆ ಅಂದ್ರೆ ಭಗವಂತನ ಲೀಲೆಗಳನ್ನ ಒಳಗೊಂಡಿಲ್ಲದೆ ಇರುವಂತಹ ಯಾವ ಒಂದು ಜ್ಞಾನವನ್ನ ಪಡ್ಕೊಳಕ್ಕೂ ನಾವು ಪ್ರಯತ್ನ ಮಾಡಬಾರ್ದು ಹ್ಮ್ ಎಷ್ಟೊಂದು ಜನ ಮಾಡ್ತಾರೆ ಇದು ಓದ್ತಾರೆ ಅದು ಓದ್ತಾರೆ ಈ ಅಷ್ಟೋತಾರೆ ಆ ಅಷ್ಟೋ ಇನ್ನೊಂದು ಮತ್ತೊಂದು ಕತೆ ಕಾದಂಬರಿ ಕವನ ನ್ಯೂಸ್ ಪೇಪರು ಹಾಳು ಮೂಳು ಇಲ್ಲಿ ಹೇಳ್ತಾ ಇದ್ರಿ ಎಲ್ಲಾ ವ್ಯರ್ಥ ಸಂಪೂರ್ಣ ಸಮಯವನ್ನು ಸುಮ್ಮನೆ ಕೃಷ್ಣನ ಲೀಲೆಗಳನ್ನು ಶ್ರವಣ ಮಾಡೋದ್ರಲ್ಲಿ ತೊಡಗಿಸ್ಬೇಕು ಭಾಗವತವನ್ನು ಶ್ರವಣ ಮಾಡೋದ್ರಲ್ಲಿ ಉಪಯೋಗಿಸ್ಬೇಕು ಅದಕ್ಕೆ ನಾವು ಈ ಕೃಷ್ಣ ಜನ್ಮಾಷ್ಟಮಿ ಅಂತ ಪ್ರತಿದಿನ ಕೃಷ್ಣ ಪುಸ್ತಕದಿಂದ ಒಂದೊಂದು ಎರಡು ಮೂರ್ ಮೂರು ಅಧ್ಯಾಯಗಳು ಹಾಕ್ತಾ ಇದೀವಿ ಗ್ರೂಪ್ ಗ್ರೂಪಲ್ಲಿ ದಯವಿಟ್ಟು ಎಲ್ಲರೂ ಕೇಳಿ ಅದನ್ನ ಕೇಳಿ ಒಂದ್ಸತಿ ಮುಗಿತಾ ಮತ್ತೆ ಕೇಳಿ ಮತ್ತೆ ಕೇಳಿ ಮತ್ತೆ ಕೇಳಿ ಮತ್ತೆ ಕೇಳಿ ಅವಾಗ ಬೇರೆ ಕೆಲ್ಸಕ್ಕೆ ಇದು ಕೇಳೋದಕ್ಕೆ ಸಮಯ ಇರಲ್ಲ ನಿಜವಾಗಿಯೂ ನಾನು ಸಮಗ್ರ ಭೌತಿಕ ಪ್ರಾದುರ್ಭಾವವನ್ನು ಹುಟ್ಟಿಸುತ್ತೇನೆ ಪಾಲಿಸುತ್ತೇನೆ ಮತ್ತು ಲಯಗೊಳಿಸುತ್ತೇನೆ ನನ್ನ ಸಕಲ ಲೀಲಾವತಾರಗಳಲ್ಲಿ ಅತ್ಯಂತ ಪ್ರಿಯರೆಂದರೆ ಕೃಷ್ಣ ಮತ್ತು ಬಲರಾಮ ನನ್ನ ಈ ಚಟುವಟಿಕೆಗಳನ್ನು ಗುರುತಿಸಿಕೊಳ್ಳದಿರುವ ಹೆಸರಿಗೆ ಮಾತ್ರವಿರುವ ಜ್ಞಾನವು ಬರಿಯ ಬರಡಾದುದು ಮತ್ತು ನಿಜವಾಗಿ ಜ್ಞಾನಿಗಳಾದವರಿಗೆ ಸ್ವೀಕಾರವಲ್ಲ ಅಂದ್ರೆ ಯಾರು ಈ ಭಗವಂತನ ಲೀಲೆಗಳ ಬಗ್ಗೆ ಭಗವಂತನ ರೂ ಅವತಾರಗಳ ಬಗ್ಗೆ ರೂಪಗಳ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ ಆ ಎಲ್ಲ ರೂಪಗಳಲ್ಲಿ ನನಗೆ ಬಹಳ ಪ್ರಿಯವಾದದ್ದು ಕೃಷ್ಣ ಬಲರಾಮರ ರೂಪ ಹ್ಮ್ ಹ್ಮ್ ಯಾರು ಇದು ಯಾವ್ದ್ರಲ್ಲೂ ತೊಡಗದೆ ಕೆಲ್ಸಕ್ಕೆ ಬಾರ್ದ್ ವಿಷಯದಲ್ಲಿ ತೊಡಗ್ತಾರೋ ಅವ್ನ ಹೇಳ್ತಾ ಇದ್ದಾನೆ ಕೃಷ್ಣ ಇದು ಬರಡಾದು ಅಂದ್ರೆ ಉಪಯೋಗ ಇಲ್ಲ ಇದು ಹ್ಮ್ ನಿಜವಾಗಿ ಜ್ಞಾನಿ ನಿಜವಾಗಿ ಜ್ಞಾನಿಗಳ ಜ್ಞಾನಿಗಳಾದವರು ಇದನ್ನ ಇಷ್ಟಪಡೋದಿಲ್ಲ ಹ್ಮ್ ಭಗವಂತನ ಭಗವಂತನಿಂದ ದೂರವಾಗಿರುವಂತಹ ಜ್ಞಾನವನ್ನ ಅಥವಾ ಆ ರಹಿತವಾಗಿರುವ ಜ್ಞಾನವನ್ನ ನಿಜವಾದ ಜ್ಞಾನಿಗಳು ಇಷ್ಟಪಡೋದಿಲ್ಲ ಸಕಲ ಜ್ಞಾನದ ಈ ಸಿದ್ಧಾಂತಕ್ಕೆ ಬರುತ್ತಾ ವ್ಯಕ್ತಿಯು ಆತ್ಮನ ಮೇಲೆ ಹೊರಿಸುತ್ತಿರುವ ಭೌತಿಕ ವೈವಿಧ್ಯದ ತಪ್ಪು ಕಲ್ಪನೆಯನ್ನು ಬಿಟ್ಟು ಬಿಡಬೇಕು ಮತ್ತು ಹೀಗೆ ತನ್ನ ಭೌತಿಕ ಅಸ್ತಿತ್ವವನ್ನು ನಿಲ್ಲಿಸಬೇಕು ನಾನು ಸರ್ವ ವ್ಯಾಪಿಯಾಗಿರುವುದರಿಂದ ಮನಸ್ಸು ಮನಸ್ಸನ್ನು ಶುದ್ಧವಾಗಿ ನನ್ನಲ್ಲಿ ನೆಟ್ಟಿರಬೇಕು ಈ ನಮ್ಮ ಪ್ರಜ್ಞೆ ಇವಾಗ ದೇಹದಲ್ಲಿ ಮುಳುಗೋಗಿದೆ ಅದನ್ನ ಹೇಗೆ ಹೊರಗಡೆ ತೆಗೆಯೋದು ಕೃಷ್ಣನ ವಿಷಯಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಶ್ರವಣದಲ್ಲಿ ತೊಡಗಬೇಕು ಕೃಷ್ಣ ಅದೇ ಹೇಳ್ತಾ ಇರೋದು ಮನಸ್ಸನ್ನು ಶುದ್ಧವಾಗಿ ನನ್ನಲ್ಲಿ ನೆಟ್ಟಿರಬೇಕು ಆಗ ಮಾತ್ರ ಈ ನಾನು ಈ ದೇಹ ದೇಹಕ್ಕೆ ಸಂಬಂಧಿತವಾದ ಎಲ್ಲದರಿಂದ ನೋವು ನಲಿವು ಇದೆಲ್ಲವೂ ಕೂಡ ನಿಂತೋಗ್ಬಿಡುತ್ತೆ ಎಷ್ಟು ನಾವು ಕೃಷ್ಣನ ವಿಷಯಗಳ ಶ್ರವಣದಲ್ಲಿ ಮುಳುಗ್ತಿವೋ ಅಷ್ಟು ನಾವು ಈ ಭೌತಿಕತೆಯ ಒಂದು ಪ್ರಭಾವದಿಂದ ಹೊರಗೆ ಬರ್ತೀವಿ ಯಾಕಂದ್ರೆ ನಿಜವಾಗ್ಲೂ ಅದು ನಿಜಾನೇ ಅಲ್ಲ ಅದು ಸುಮ್ಮನೆ ಭ್ರಮೆ ಮೋಹ ಆ ಮೋಹದಿಂದ ಹೊರಗಡೆ ಬರಕ್ಕೆ ಮನಸ್ಸನ್ನ ನಿಜ ನಿಜದಲ್ಲಿ ತೊಡಗಿಸ್ಬೇಕು ಕೃಷ್ಣನಲ್ಲಿ ತೊಡಗಿಸ್ಬೇಕು ಅವಾಗ ನಾವು ಈ ಮೋಹದಿಂದ ಹೊರಗಡೆ ಬರ್ತೀವಿ ನನ್ನ ಪ್ರೀತಿಯ ಉದ್ದವನೇ ನೀನು ನಿನ್ನ ಮನಸ್ಸನ್ನು ಸಕಲ ಭೌತಿಕ ಕ್ಷೋಭೆಗಳಿಂದ ಮುಕ್ತಗೊಳಿಸಲು ಮತ್ತು ಹೀಗೆ ಅದನ್ನು ಪೂರ್ತಿಯಾಗಿ ಆಧ್ಯಾತ್ಮಿಕ ರಂಗದಲ್ಲಿ ಮಗ್ನಗೊಳಿಸಲು ಸಮರ್ಥನ ಆಗದಿದ್ದರೆ ಆಗ ನೀನು ನಿನ್ನ ಎಲ್ಲಾ ಚಟುವಟಿಕೆಗಳನ್ನು ಆ ನನಗೆ ಅರ್ಪಿತವಾಗಿ ನೆರವೇರಿಸು ಇದನ್ನ ಹನ್ನೆರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದಾನೆ ಹ್ಮ್ ಸತತವಾಗಿ ಸತತಾ ಸತ್ ಸತತವಾಗಿ ನಾವು ಕೃಷ್ಣನ ಮೇಲೆ ಧ್ಯಾನಸ ಧ್ಯಾನಿಸ್ತಾ ಇರಬೇಕು ಅವನು ಲೀಲೆಗಳ ಮೇಲೆ ನಾಮದ ಮೇಲೆ ಯಾರಿಗೆ ಇದು ಸಾಧ್ಯ ಇಲ್ವೋ ಅವರು ಕರ್ಮವನ್ನ ಮಾಡಬೇಕು ಕರ್ಮದ ಫಲವನ್ನ ಕೃಷ್ಣನಿಗೆ ಅರ್ಪಿಸ್ಬೇಕು ಯಾಕಂದ್ರೆ ಅವ್ರಿಗೆ ಕೂತ್ಕೊಂಡು ಕೃಷ್ಣನ ಬಗ್ಗೆ ಕೃಷ್ಣನ ವಿಷಯಗಳಲ್ಲಿ ತೊಡಗಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅದರ ಮುಂದಿನ ಹಂತ ಅಥವಾ ಕೆಳಮಟ್ಟದ ಹಂತ ಕರ್ಮ ಮಾಡಿ ಬೇರೆ ಏನೋ ಕರ್ಮ ಮಾಡೋದಕ್ಕೆ ಆಸಕ್ತಿ ಇದೆಯಾ ಕರ್ಮ ಮಾಡಿ ಅದರ ಫಲವನ್ನ ನನ್ಗೆ ಅರ್ಪಿಸಿ ಇದನ್ನ ಕೃಷ್ಣ ಭಗವದ್ಗೀತೆ ಆಗ್ಲಿ ಇದನ್ನ ನಾವೆಲ್ಲ ಚರ್ಚೆ ಮಾಡಿದೀವಿ ಹಾಗೆ ಮರ್ತೋಗ್ತಾ ಇರೋದ್ರಿಂದ ಮರ್ತೋಗ್ತಾ ಇರುತ್ತೆ ಹಾಗಾಗಿ ಇವೆಲ್ಲವನ್ನ ಮತ್ತೆ ಮತ್ತೆ ಕೇಳೋದು ಒಳ್ಳೇದು ನನ್ನ ಪ್ರೀತಿಯ ಉದ್ದವನೇ ನನ್ನ ಲೀಲೆಗಳ ಮತ್ತು ಗುಣಗಳ ಕಥೆಗಳು ಸರ್ವ ಮಂಗಳಕರವಾಗಿದ್ದು ಆ ಕೃಷ್ಣನ ಲೀಲೆ ಮತ್ತು ಗುಣಗಳ ಕಥೆಗಳು ಸರ್ವ ಮಂಗಳಕರವಾಗಿದ್ದು ವಿಶ್ವವನ್ನು ಪರಿಶುದ್ಧಗೊಳಿಸುತ್ತವೆ ನೋಡಿ ತುಂಬನೇ ಇದನ್ನು ಶ್ರವಣ ಮಾಡೋದ್ರಿಂದ ನಾವು ಪರಿಶುದ್ಧರಾಗೋಗ್ತೀವಿ ಅಂತಹ ದಿವ್ಯ ಕರ್ಮಗಳನ್ನು ಎಡೆ ಬಿಡದೆ ಶ್ರವಣ ಮಾಡುವ ಎಡೆ ಬಿಡದೆ ರೆಸ್ಟ್ ಇಲ್ಲ ಶ್ರವಣ ಮಾಡುವ ಸ್ತುತಿಸುವ ಮತ್ತು ಸ್ಮರಣೆ ಮಾಡುವ ನಾಟಕ ಕಾರ್ಯಕ್ರಮಗಳ ಮೂಲಕ ನನ್ನ ಲೀಲೆಗಳನ್ನು ನನ್ನ ಅವತಾರದಿಂದ ಪ್ರಾರಂಭಿಸಿ ಪ್ರಕಟಪಡಿಸುವ ಮತ್ತು ನನ್ನ ಸಂತೃಪ್ತಿಗಾಗಿ ನನ್ನ ಧಾರ್ಮಿಕ ಇಂದ್ರಿಯಕ ಮತ್ತು ವೃತ್ತಿ ಸಂಬಂಧದ ಚಟುವಟಿಕೆಗಳನ್ನು ಅರ್ಪಿಸುತ್ತಾ ತನ್ನ ಓಕೆ ನನ್ನನ್ನು ಸಂಪೂರ್ಣವಾಗಿ ಆಶ್ರಯಿಸುವ ಶ್ರದ್ಧಾವಂತನಾದ ವ್ಯಕ್ತಿಯು ಸನಾತನ ದೇವತಂ ಪರಮೃಷ್ಣಾದ ನನ್ನ ನಿಶ್ಚಲ ಸೇವಾ ಭಕ್ತಿಯನ್ನು ನಿಶ್ಚಯವಾಗಿಯೂ ಪಡೆಯುತ್ತಾನೆ ಯಾರು ಕೃಷ್ಣನ ಶುದ್ಧ ಭಕ್ತಿ ಯಾರು ಪಡಿತಾರೆ ಯಾರು ಹ್ಮ್ ಕೃಷ್ಣನ ಲೀಲೆಗಳ ಗುಣಗಳ ಕಥೆಗಳನ್ನು ಆ ಯಾರು ಅವನ ಕರ್ಮಗಳನ್ನು ಎಡೆಬಿಡದೆ ಯಾರು ಶ್ರವಣ ಮಾಡ್ತಾರೋ ಸ್ತುತಿಸ್ತಾರೋ ಆ ಮತ್ತೆ ಸ್ಮರಣೆ ಮಾಡ್ತಾರೋ ಹ ಅವರು ತಮ್ಮ ಎಲ್ಲಾ ಚಟುವಟಿಕೆಗಳನ್ನು ಕೃಷ್ಣನಿಗೆ ಅರ್ಪಿಸ್ತಾ ಕ್ರಮೇಣವಾಗಿ ಖಂಡಿತವಾಗಿಯೂ ಶುದ್ಧ ಭಕ್ತಿ ಹಂತಕ್ಕೆ ಬರ್ತಾರೆ ಅಂದ್ರೆ ಏನ್ ಮಾಡ್ಬೇಕು ನಾವು ಶ್ರವಣ ಕೀರ್ತನ ಭಕ್ತಿ ಸೇವೆಯಲ್ಲಿ ಸತತವಾಗಿ ತೊಡಗಬೇಕು ವೃತ್ತಿ ಕರ್ತವ್ಯಗಳಲ್ಲಿ ತೊಡಗಬೇಕು ವೃತ್ತಿ ಕರ್ತವ್ಯಗಳ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸಬೇಕು ಆಶ್ರಮದ ಸಮಯ ಮುಗಿದ ತಕ್ಷಣ ವೃತ್ತಿ ಕರ್ತವ್ಯಗಳನ್ನ ಬಿಡಬೇಕು ಸಂಪೂರ್ಣವಾಗಿ ಕೃಷ್ಣನ ಭಕ್ತಿಯ ಚಟುವಟಿಕೆಗಳಲ್ಲಿ ತೊಡಬೇಕು ಇಂಥ ವ್ಯಕ್ತಿ ಖಂಡಿತವಾಗಿಯೂ ಕೃಷ್ಣನ ಶುದ್ಧ ಭಕ್ತಿ ಸೇವೆಯನ್ನ ಪಡ್ಕೋತಾನೆ ಅಂತ ಇಲ್ಲಿ ಕೃಷ್ಣ ತಾನೇ ಹೇಳ್ತಾ ಇದಾನೆ ಓಕೆ ನಾನು ಶ್ಲೋಕ ಮಾಡ್ನಿಂತ ನನ್ನ ಭಕ್ತರ ಸಂಘದಿಂದ ಶುದ್ಧ ಭಕ್ತಿ ಸೇವೆಯನ್ನು ಪಡೆದುಕೊಂಡವನು ಸದಾ ನನ್ನ ಉಪಾಸನೆಯಲ್ಲಿ ನಿರತನಾಗಿರುತ್ತಾನೆ ಹೀಗೆ ಅವನು ತನ್ ನನ್ನ ಶುದ್ಧ ಭಕ್ತರಿಂದ ಪ್ರಕಟಿತವಾದ ನನ್ನ ಧಾಮಕ್ಕೆ ಬಹಳ ಸುಲಭವಾಗಿ ಹೋಗುತ್ತಾನೆ ನೋಡಿ ಭಕ್ತರ ಸಂಘದಿಂದ ಶುದ್ಧ ಭಕ್ತಿ ಸೇವೆಯನ್ನು ಪಡೆದುಕೊಂಡವನು ಸದಾ ನನ್ನ ಉಪಾಸನೆಯಲ್ಲಿ ನಿರತನಾಗಿರುತ್ತಾನೆ ಹೀಗೆ ಅವನು ನನ್ನ ಶುದ್ಧ ಭಕ್ತರಿಂದ ಪ್ರಕಟಿತವಾದ ನನ್ನ ಧಾಮಕ್ಕೆ ಬಹಳ ಸುಲಭವಾಗಿ ಹೋಗುತ್ತಾನೆ ಹ್ಮ್ ಹನ್ನೊಂದನೇ ಸ್ಕಂದದಲ್ಲೂ ಕೂಡ ಕೃಷ್ಣ ಅದನ್ನೇ ಹೇಳ್ತದಾನೆ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲೂ ಅದೇ ಹೇಳ್ತದಾನೆ ಹ್ಮ್ ಅಂತಿಮವಾದ ವಿಷಯ ಅಷ್ಟೇ ಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ಕೇವಲ ಭಕ್ತಿಯಲ್ಲಿ ತೊಡಗಬೇಕು ಭಕ್ತರ ಸಂಘದಲ್ಲಿ ಭಕ್ತರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯನ್ನ ಮಾಡ್ಬೇಕು ಹ್ಮ್ ಮತ್ತೆ ಮಾಡ್ತಾ ಮಾಡ್ತಾ ಈ ಭೌತಿಕ ದೇಹಕ್ಕೆ ಸಂಬಂಧಿತ ವಿಧವಾದ ಎಲ್ಲಾ ವಿಷಯಗಳು ಕನಸು ನಿಜವಲ್ಲ ಆ ಯಾಕಂದ್ರೆ ನಾನಲ್ಲ ನಾನಲ್ಲ ನನಗೆ ಆಗ್ತಾ ಇಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ದೇಹಕ್ಕೆ ಸಂಬಂಧಿತವಾದ ವಿಷಯಗಳ ವಿಷಯಗಳಿಗೆ ನಾವು ಉಡಾಫೆ ಮಾಡ್ಬೇಕು ಉಡಾಫೆ ಹಾ ಅದೇ ಇದ್ಕೊಳ್ಳಿ ಬಿಡಿ ಆ ರೀತಿ ಜೀವನ ಮಾಡ್ಬೇಕಂತ ಹ ಮತ್ತೆ ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಶ್ರವಣ ಮಾಡೋದ್ರಲ್ಲಿ ತೊಡಗಿಸಿದಾಗ ಆಗ ನಾವು ಅಂತಿಮವಾಗಿ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತೀವಿ ಓಕೆ ಇದರೊಂದಿಗೆ ನಾನು ಈ ಒಂದು ಅರ್ಧ ಮುಗ್ದಿದೆ ಈ ಅಧ್ಯಾಯ ಇನ್ನೊಂದು ಅರ್ಧ ನಾಳೆ ಓಕೆ ಇಲ್ಲಿಗೆ ನಿಲ್ಸ್ತೀನಿ ಯಾರ್ಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳು ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭು ಒಬ್ಬ ಜೀವಿಕ ಬದ್ಧ ಜೀವನದಲ್ಲಿ ಸಿಕ್ಕಾಕೊಂಡ್ರೆ ಮೋಕ್ಷ ಕಡೆ ಅವನು ನನ್ನ ಅಧ್ಯಾತ್ಮಿಕ ಶಕ್ತಿ ಮಾರ್ಗ ಮಾರ್ಗಿಸುವುದು ಅಂದ್ರೆ ಭಗವಂತನ ಶಕ್ತಿಗೆ ಯಾವ ರೀತಿ ನಾವು ಮಾರ್ಗಸಾಗ್ತಲ್ಲ ನಿಮ್ಮ ಪ್ರಶ್ನೆ ಯಾವ ಶ್ಲೋಕದಲ್ಲಿ ಹೇಳ್ತಾ ಇದೀರಾ ಇದು ಫಸ್ಟ್ ಶ್ಲೋಕದಲ್ಲಿ ಇದೆ ಒಬ್ಬ ಬದ್ಧ ಜೀವನದಲ್ಲಿ ಸಿಕ್ಕಾಕೊಳ್ಳಿ ಸಿಕ್ಕ ಸಿಕ್ಕಾಕೊಂಡ್ರೆ ಸೊ ಮೋಕ್ಷ ಕಡೆ ಅವನು ಹೋಗ್ತಾನ ಮೋಕ್ಷ ಅಂದ್ರೆ ಇಲ್ಲಿ ಭಗವಂತನ ಮೋಕ್ಷ ಕಡೆ ಹೆಂಗ್ ಹೋಗ್ತಾನ ಅವನು ಇಲ್ಲ ಇಲ್ಲ ಏನ್ ಹೇಳ್ತಾ ಇದ್ದೀವಿ ಯಾವುದೇ ಯಾವ ಲೈನ್ ಅಲ್ಲಿ ಮೊದಲನೇ ಶ್ಲೋಕದಲ್ಲಿ ನಾಲ್ಕನೇ ಪ್ಯಾರದಲ್ಲಿ ತ್ರಿಕೋಣಗಳ ತಟಸ್ಥವಾದ ಮೂಲ ಸ್ಥಿತಿಯನ್ನು ಮಾಯ ಅಲ್ಲ ಅವನ ಪ್ರಕೃತಿಯ ಅಪಾರ ಮಾಯ ಶಕ್ತಿಯಲ್ಲಿರುತ್ತಾನೆ ಮತ್ತು ಮಾನಸಿಕ ಪರಿಕಲ್ಪನೆಯಲ್ಲಿ ನಿರತನಾಗಿ ಅವನು ಬದ್ಧ ಜೀವನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಆರ್ಮಿ ಲೈನ್ ಅಲ್ಲಿ ನಾಲ್ಕನೇ ಪೇರ ಆರ್ಮಿ ಲೈನ್ ಅವುಗಳು ಅಭಿವ್ಯಕ್ತಿಯ ವೈವಿಧ್ಯಗಳಲ್ಲಿ ಗುರುತಿಸಲು ಬರುತ್ತವೆ ಏನದು ಇಲ್ಲಿ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ